ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಮಹತ್ವದ ಮಾಹಿತಿ ಅಂತಲೇ ಹೇಳ್ಬೋದು ಫೆಬ್ರವರಿ ಇಪ್ಪತ್ತೇಳು ಅಥವಾ ಫೆಬ್ರವರಿ ಇಪ್ಪತ್ತಾರು ಈ ಒಂದು ಡೇಟ್ಗಿಂತ ಮುಂಚೆನೇ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುವುದು ಎನ್ನುವ ಒಂದು ಮಾಹಿತಿ ಇವಾಗ ಬರ್ತಾ ಇದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಅತ್ಯಂತ ಸಿಹಿ ಸುದ್ದಿ ಬಂದಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಬಂದಿದ್ದಾರೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಳೆಯ ಒಂದು ಸಿ ಎಂ ಆಗಿರುವಂಥ ಬೊಮ್ಮಾಯಿಯವರ ಕಾಲದಿಂದಲೂ ಕೂಡ ಸರ್ಕಾರಿ ನೌಕರರು ಕಾಲಕಾಲಕ್ಕೆ ಬೇಡಿಕೆ ಪತ್ರಗಳನ್ನು ಸಲ್ಲಿಸುವಂಥದ್ದಾಗಿರ್ಬೋದು ಅಥವಾ ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚಲ್ಲಿ ಒಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೂ ಕೂಡ ಕರೆ ನೀಡಿದ್ದರು ಆ ಒಂದು ಸಮಯಾವಕಾಶದಲ್ಲಿ ಸಿ ಎಂ ಬೊಮ್ಮಾಯಿಯವರು ಒಂದು ಏಳನೇ ವೇತನ ಸಮಿತಿಯ ವರದಿಯನ್ನು ರಿಪೋರ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಒಂದು ಸಮಿತಿಯನ್ನು ಕ್ರಿಯೇಟ್ ಮಾಡ್ತಾರೆ ಆ ಒಂದು ಸಮಿತಿ ಸುಮಾರು ಒಂದೂವರೆ ವರ್ಷ ಕಳೆದರೂ ಕೂಡ ಯಾವುದೇ ರೀತಿಯಾದಂಥ ರಿಪೋರ್ಟನ್ನು ನೀಡದೇ ಇರುವಾಗ ರಾಜ್ಯ ಸರ್ಕಾರಿ ನೌಕರು ತೀವ್ರ ನಿರಾಶೆಗೆ ಒಳಪಟ್ಟಿದ್ದರು ಬಟ್ ಇವಾಗ ಫೈನಲ್ ಆಗಿ ಏಳನೇ ವೇತನ ಆಯೋಗದ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಆ ಒಂದು ಸಮಿತಿ ಮುಂದಾಗಿದ್ದು ಯಾವ ರೀತಿಯಾದಂಥ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ ಯಾವಾಗ ಅಫಿಷಿಯಲ್ ಆಗಿ ರಾಜ್ಯ ಸರ್ಕಾರಿ ನೌಕರರ ಒಂದು ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತಹ ವರದಿಯನ್ನು ಸಿ ಎಂ ಸಿದ್ದರಾಮಯ್ಯನವರ ಕೈಗೆ ಅಥವಾ ಕರ್ನಾಟಕ ಸರ್ಕಾರದ ಕೈಗೆ ಸಲ್ಲಿಸಲಾಗುವುದು ಎನ್ನುವುದರ ಮೇಲೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಮೊಟ್ಟ ಮೊದಲನೇದಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಮೊನ್ನೆ ಫೆಬ್ರವರಿ ಹದಿನಾರರಂದು ಸರ್ಕಾರ ಒಂದು ಬಜೆಟನ್ನು ಮಂಡನೆ ಮಾಡುತ್ತೆ ಬೇಸಿಕಲಿ ಸಿದ್ದರಾಮಯ್ಯನವರು ಇನ್ ಪರ್ಟಿಕ್ಯುಲರ್ ಹೇಳೋದಾದರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಒಂದು ಬಜೆಟನ್ನು ಮಂಡನೆ ಮಾಡ್ತಾರೆ ಆ ಒಂದು ಬಜೆಟ್ನಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಹಣವನ್ನು ಕಾಯ್ದಿರಿಸದೆ ಇರೋದರಿಂದ ಸರ್ಕಾರಿ ನೌಕರರು ತೀವ್ರ ನಿರಾಸೆಗೆ ಒಳಪಟ್ಟಿದ್ದರು ಬಟ್ ಅದಾದ ನಂತರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರು ಅವರು ಒಂದು ಪ್ರೆಸ್ ಮೀಟನ್ನು ಕರೀತಾರೆ ಒಂದು ಸರ್ಕಾರಿ ನೌಕರರು ಕೂಡ ಒಂದು ಚಿಂತೆಗೆ ಒಳಗಾಗುವ ಅವಶ್ಯಕತೆ ಇಲ್ಲ ಏನಕ್ಕೆಂದರೆ ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸಬೇಕು ಅಂತ ಏನಿಲ್ಲ ಸರ್ಕಾರ ಮನಸ್ಸು ಮಾಡಿದರೆ ಒಂದೇ ಒಂದು ದಿನದಲ್ಲಿ ಅಫೀಷಿಯಲ್ ಆಗಿರುವಂಥ ಆರ್ಡ್ರನ್ನು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹೊರಡಿಸ್ಬೋದು ಸೊ ಇದು ಪ್ರೆಸೆಂಟಾಗಿ ಇದ್ದರೂ ಕೂಡ ಪ್ರೀವಿಯಸ್ ಆಗಿ ಸಿ ಬೊಬ್ಬಾಯಿ ಬೊಬ್ಬಾಯಿಯವರ ಕಾಲದಲ್ಲಿ ಈ ರೀತಿಯಾದಂಥ ಎಕ್ಸಾಂಪಲ್ ನಡೆದಿರುವಂಥದ್ದನ್ನು ಅವರು ಸ್ಮರಿಸ್ತಾರೆ ನಾವು ಅವಧಿ ಮುಷ್ಕರಕ್ಕೆ ಕರೆ ನೀಡಿದಾಗ ಒಂದೇ ಒಂದು ರಾತ್ರಿಯಲ್ಲಿ ಸರ್ಕಾರ ಒಂದು ಆರ್ಡರನ್ನು ಕ್ರಿಯೇಟ್ ಮಾಡಿ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಸರ್ಕಾರಿ ನೌಕರ ವೇತನವನ್ನು ಹದಿನೇಳು ಪರ್ಸೆಂಟಿಂದ ಪರಿಷ್ಕರಣೆ ಮಾಡಿರುವಂಥದ್ದು ಪ್ರೀವಿಯಸ್ ಆಗಿ ನಡೆದಿದೆ ಹಾಗಾಗಿ ಬಜೆಟ್ನಲ್ಲಿ ಹಣ ಇಟ್ಟಿಲ್ಲ ಅಂತ ಯಾರೂ ಕೂಡ ಇಲ್ಲಿ ನಿರಾಶೆ ಆಗಬಾರದು ನಮ್ಮ ಒಂದು ಬೇಡಿಕೆ ಇವಾಗಲೂ ಕೂಡ ಅಷ್ಟೇ ಗಂಭೀರವಾಗಿ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಎಷ್ಟು ಗಂಭೀರವಾಗಿ ಈ ಒಂದು ಬಜೆಟ್ಗಿಂತ ಮುಂಚೆ ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು ಏನಕ್ಕೆ ಈ ಒಂದು ತಿಂಗಳಲ್ಲಿ ನಾವು ನೋಡಿದ್ದೀವಿ ಎಷ್ಟು ಬೆಳವಣಿಗೆಗಳು ನಡೆದಿದೆ ಅಂತ ಸೊ ಬೇಸಿಕಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಒಂದು ವರ್ಷದಲ್ಲಿ ಎಷ್ಟು ಬೆಳವಣಿಗೆ ನಡೆದಿಲ್ಲ ಅಷ್ಟು ಈ ಒಂದು ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮತ್ತು ಏಳನೇ ವೇತನ ಆಯೋಗದ ಸಮಿತಿ ಅವರ ಒಂದು ಮೀಟಿಂಗನ್ನು ಹಮ್ಮಿಕೊಳ್ಳಲಾಗಿತ್ತು ಆ್ಯಂಡ್ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಗೃಹ ಕಚೇರಿ ಕೃಷ್ಣಾದಲ್ಲಿಯೂ ಕೂಡ ಒಂದು ತಿಂಗಳ ಹಿಂದೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡಲಾಗಿತ್ತು ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡದೇ ಇರೋದರಿಂದ ರಾಜ್ಯ ಸರ್ಕಾರಿ ನೌಕರಿಗೆ ಆಗ್ತಾ ಇರುವಂಥ ಅಪಾರ ನಷ್ಟದ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಮಾಡಿಕೊಡಲಾಯಿತು ಆ್ಯಂಡ್ ಸುಮಾರು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಜಾರಿಗೆ ಬಂದಿರುವಂಥ ಏಳನೇ ವೇತನ ಆಯೋಗ ನಮ್ಮ ರಾಜ್ಯದಲ್ಲಿ ಮಾತ್ರ ಯಾಕೆ ಜಾರಿಗೆ ಬಂದಿಲ್ಲ ಯಾಕೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಇಷ್ಟು ಆರ್ಥಿಕವಾಗಿ ನಷ್ಟವನ್ನು ಮಾಡಲಾಗ್ತಾ ಇದೆ ಸೊ ಸುಮಾರು ಇಪ್ಪತ್ತಾರು ರಾಜ್ಯಗಳಲ್ಲಿ ಜಾರಿಯಾಗಿರುವಂಥದ್ದು ಅದು ಕೂಡ ಕಡುಬಡುವ ರಾಜ್ಯಗಳು ಯು ಪಿ ಮಧ್ಯಪ್ರದೇಶ್ ಮತ್ತು ಇನ್ನೊ ಪಂಜಾಬ್ ಅಂತ ರಾಜ್ಯಗಳಲ್ಲಿಯೂ ಕೂಡ ಏಳನೇ ವೇತನ ಆಯೋಗವನ್ನು ತುಂಬ ದಿನಗಳ ಹಿಂದೆ ಇಂಪ್ಲಿಮೆಂಟ್ ಮಾಡಲಾಗಿದೆ ಅದೇ ರೀತಿಯಾಗಿ ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯಗಳನ್ನು ಕೂಡ ನಾವು ಕನ್ಸಿಡರೇಷನ್ಗೆ ತಗೊಂಡ್ರೆ ಎಲ್ಲ ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಏಳನೇ ವೇತನ ಆಯೋಗವನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಆ್ಯಂಡ್ ಕೇಂದ್ರ ಸರ್ಕಾರ ಅಂತೂ ನೀವು ನೋ ನಿಮ್ಗೆ ಗೊತ್ತಿರುವಂಥ ವಿಷಯ ಕೇಂದ್ರ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿಯೇ ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿ ನೀಡಲಾಗಿದೆ ಸೊ ಸುಮಾರು ಎಂಟು ವರ್ಷಗಳಾಯಿತು ಕೇಂದ್ರ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳವನ್ನು ಪಡಿತಾ ಇದ್ದಾರೆ ಸೊ ನಮ್ಮ ರಾಜ್ಯ ಸರ್ಕಾರಿ ನೌಕರನ್ನು ಮತ್ತು ಕೇಂದ್ರ ಸರ್ಕಾರಿ ನೌಕರರನ್ನು ಕಂಪೇರ್ ಮಾಡಿದ್ರೆ ಸಂಬಳದಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದು ಇಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥದ್ದು ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರು ಒಂದು ಜೆನ್ಯನ್ ಆಗಿರುವಂಥ ಈ ಪ್ರಶ್ನೆಯನ್ನು ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದಾರೆ ಯಾಕೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಮಾತ್ರ ಇಷ್ಟು ವೇತನದಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ ಸುಮಾರು ಏಳು ಲಕ್ಷ ಹುದ್ದೆಗಳು ಮಂಜೂರಾದರೂ ಕೂಡ ಬರೀ ಐದು ಲಕ್ಷ ಹುದ್ದೆಗಳನ್ನು ಇಲ್ಲಿ ಫಿಲ್ ಮಾಡಲಾಗಿದೆ ಸದ್ಯ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೆ ಅಪಾರ ಏನು ವರ್ಕ್ ಪ್ರೆಷರನ್ನು ಇಲ್ಲಿ ವರ್ಕ್ ಪ್ರೆಷರ್ ಫೀಲ್ ಮಾಡ್ತಾ ಇರುವಂಥದ್ದು ಕೆಲವೊಂದಿಷ್ಟು ಸರ್ಕಾರಿ ನೌಕರರು ಸ್ವಯಂ ನಿವೃತ್ತಿ ಘೋಷಣೆ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು ರಾಜ್ಯದಲ್ಲಿ ಗಮನಕ್ಕೆ ಬಂದಿದೆ ಸೊ ಎಲ್ಲ ಒಂದು ಅಂಶಗಳನ್ನು ನೋಡ್ತಾ ಇದ್ದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕಡಿಮೆ ಸಂಬಳ ಹೆಚ್ಚಿನ ಒಂದು ವರ್ಕ್ ಲೋಡ್ ಆಗಿರುವಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡುತ್ತೇವೆ ಇದನ್ನು ಸರಿಪಡಿಸುವವರೆಗೂ ನಾವು ನಿಲ್ಲೋದಿಲ್ಲ ಅನ್ನೋ ಒಂದು ಮಾತನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ತುಂಬ ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಆ್ಯಂಡ್ ಫರ್ದರ್ ನೀವು ನೋಡ್ತಾ ಹೋದರೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳೆಲ್ಲವೂ ಕೂಡ ಸುಮಾರು ಎರಡು ಎರಡೂವರೆ ವರ್ಷಗಳ ಹಿಂದೆನೇ ಏಳನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡಿರುವಂಥದ್ದು ಈವನ್ ರೀಸೆಂಟಾಗಿ ಕ್ರಿಯೇಟ್ ಆಗಿರುವಂಥ ತೆಲಂಗಾಣ ಕೂಡ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಕೊಡುತ್ತಿರುವಾಗ ಜಿ ಡಿ ಪಿಯಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯ ಇನ್ನೋ ಲೈಕ್ ಮೂರನೇ ಅತಿ ದೊಡ್ಡ ಜಿ ಡಿ ಪಿ ಇದೆ ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಮಹಾರಾಷ್ಟ್ರ ಬರುತ್ತೆ ಎರಡನೇ ಸ್ಥಾನದಲ್ಲಿ ಗುಜರಾತ್ ಮೂರನೇ ಸ್ಥಾನದಲ್ಲಿ ನಮ್ಮ ಒಂದು ಕರ್ನಾಟಕ ಬರುವಂಥದ್ದು ಜಿ ಡಿ ಪಿ ಅಂದರೆ ಆರ್ಥಿಕತೆಯಲ್ಲಿ ದೊಡ್ಡ ಆರ್ಥಿಕತೆ ಅಂತ ಅರ್ಥ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಜಿ ಎಸ್ ಟಿ ಕಲೆಕ್ಷನ್ ಅಂತೂ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಬರ್ತಾ ಇರುವಂಥದ್ದು ಸುಮಾರು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರಕ್ಕೆ ಎಲ್ಲ ಇಲಾಖೆಗಳಿಗೆ ಏನೆಲ್ಲ ಕೊಡುಗೆಗಳನ್ನು ನೀಡಲಾಗ್ತಾ ಇದೆ ಎಲ್ಲ ಧರ್ಮದವರಿಗೆ ಕೊಡುಗೆಗಳನ್ನು ನೀಡಲಾಗಿದೆ ಆದರೆ ಸರ್ಕಾರದ ಧರ್ಮವಾಗಿರುವಂತಹ ಸರ್ಕಾರಿ ನೌಕರರಿಗೆ ಒಂದೇ ಒಂದು ಯೋಜನೆಯನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಫೆಬ್ರವರಿ ಹದಿನಾರರ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂಥ ಹಣವನ್ನು ಕಾಯ್ದಿರಿಸದೇ ಇರುವುದರಿಂದ ರಾಜ್ಯ ಸರ್ಕಾರಿ ನೌಕರಿಗೆ ಇದರಿಂದ ತೀವ್ರ ನಿರಾಶೆ ಉಂಟಾಗಿದ್ದು ರಾಜ್ಯ ಸರ್ಕಾರಿ ನೌಕರರು ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನ ಇಲ್ಲಿ ಮಾಡಲೇಬೇಕು ಸಿ ಎಸ್ ಷಡಕ್ಷರಿಯವರು ಹೋರಾಟಕ್ಕೆ ಕರೆ ನೀಡಲಿ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿನಿಂದ ರಾಜ್ಯ ಸರ್ಕಾರಿ ನೌಕರರು ಸರ್ಕಾರಿ ನೌಕರ ಸಂಘಕ್ಕೆ ಪತ್ರಗಳನ್ನು ಬರಿತಾ ಇರುವಂಥದ್ದು ತಮ್ಮ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಎಲ್ಲರ ಗಮನಕ್ಕೂ ಕೂಡ ಬಂದಿರುವಂಥ ವಿಷಯ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಏನು ಗ್ಯಾರಂಟೀಸ್ಗಳಿಗಾಗಿ ಸರ್ಕಾರ ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇರುವಂಥದ್ದು ನಾವು ನೋಡಿದ್ದೀವಿ ಸೊ ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುತ್ತಿರುವಂಥ ಸರ್ಕಾರಕ್ಕೆ ನೌಕರರ ವೇತನ ಪರಿಷ್ಕರಣೆಯನ್ನು ಮಾಡೋದಕ್ಕಾಗಿ ಬರೀ ಹತ್ತರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಹೆಚ್ಚುವರಿಸ ಹಣವನ್ನು ನೀಡೋದಕ್ಕೆ ಇಷ್ಟು ಮೀನವೇಷ ನೋಡ್ತಾ ಇರುವಂಥದ್ದು ಸೊ ಬೇಸಿಕಲಿ ಸರ್ಕಾರ ರೀಸನ್ ಕೊಡುತ್ತೆ ಏಳನೇ ವೇತನ ಸಮಿತಿಯ ವರದಿ ಬಂದ ಮೇಲೆ ನಾವು ಪರಿಶೀಲನೆಯನ್ನು ಮಾಡ್ತೀವಿ ಅಂತ ಸೊ ಮೊನ್ನೆ ಬಜೆಟ್ ಮಂಡನೆ ಮಾಡಿರುವಂಥ ಒಂದು ಅಧಿಕೃತವಾಗಿರುವಂಥ ಪ್ರತಿಯನ್ನು ಲಭ್ಯವಿದೆ ಜಾಲತಾಣದಲ್ಲಿ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡಿದ್ರೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನೂರ ಹದಿನಾರನೇ ಪಾಯಿಂಟನ್ನು ಬರೆಯಲಾಗಿದೆ ಆಡಳಿತ ಮತ್ತು ಸುಧಾರಣಾ ಈ ಒಂದು ಸಬ್ ಸಬೆಡಿಂಗಲ್ಲಿ ಸೊ ಆಡಳಿತ ಸುಧಾರಣೆಯಲ್ಲಿ ಹತ್ ನೂರ ಹದಿನಾರನೇ ಪಾಯಿಂಟನ್ನು ನೀವು ನೋಡಿದ್ರೆ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಬಗ್ಗೆ ಆಯೋಗದ ವರದಿ ಬಂದ ನಂತರ ತೀರ್ಮಾನಿಸಲಾಗುವುದು ಅಥವಾ ಅನುಸರಿಸಲಾಗುವುದು ಅನ್ನೋ ಒಂದು ಮಾತನ್ನು ಬರೆದಿದ್ದಾರೆ ಸೊ ಬೇಸಿಕಲಿ ಏಳನೇ ವೇತನ ಸಮಿತಿಗೆ ಹೆಚ್ಚಿನ ಒಂದು ಸಮಯಾವಕಾಶವನ್ನು ಕೂಡ ನೀಡುವಂಥ ಸರ್ಕಾರ ಇದೇನೆ ಮತ್ತೆ ಅವರೇ ವರದಿಯನ್ನು ಯಾವಾಗ ನೀಡ್ತಾರೋ ಆವಾಗ ನಾವು ಪರಿಶೀಲಿಸ್ತೀವಿ ಅನ್ನೋ ಒಂದು ವಿಷಯವನ್ನು ಕೂಡ ಹೇಳುವಂಥದ್ದು ಇದೆ ಸರ್ಕಾರ ಸೊ ಬೇಸಿಕಲಿ ಒಂದೆಡೆ ಸರ್ಕಾರ ಏಳನೇ ವೇತನ ಸಮಿತಿಯ ವರದಿಯನ್ನು ಮತ್ತೆ ಆರು ತಿಂಗಳಿನಿಂದ ಡಿಲೇ ಮಾಡ್ತಾ ಇರುತ್ತೆ ಸರ್ಕಾರಿ ನೌಕರರ ಸಂಘ ಅಥವಾ ನೌಕರರು ಕೇಳಿದಾಗ ಏಳನೇ ವೇತನ ಆಯೋಗ ತನ್ನ ಒಂದು ವರದಿ ನೀಡಲಿ ಅದಾದ ಮೇಲೆ ಎಷ್ಟು ಪರ್ಸೆಂಟ್ ನಿಮಗೆ ಫಿಟ್ಮೆಂಟ್ ನೀಡಬೇಕು ಡಿ ಎನ್ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡಬೇಕು ಅಥವಾ ಇಲ್ಲ ಆ್ಯಂಡ್ ಕೇಂದ್ರಕ್ಕೆ ಸರಿ ಸಮಾನವಾಗಿರುವಂಥ ವೇತನ ಬಗ್ಗೆ ಯಾವ ರೀತಿಯಾದಂಥ ಪ್ರಪೋಸಲ್ ಇದೆ ಸೊ ಡಿ ಎನ್ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡುವಂಥ ಪ್ರಕ್ರಿಯೆ ಆಲ್ರೆಡಿ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಆ್ಯಂಡ್ ನಮ್ಮ ರಾಜ್ಯದಲ್ಲಿಯೂ ಕೂಡ ಆದರೆ ಸರ್ಕಾರಿ ನೌಕರರ ಸಂಬಳ ಆಲ್ಮೋಸ್ಟ್ ಡಬಲ್ ಆಗುತ್ತೆ ಆ್ಯಂಡ್ ಅದು ತುಂಬ ಮಹತ್ವದ ಬೇಡಿಕೆ ಕೂಡ ಇರುವಂಥದ್ದು ಸೊ ಈ ರೀತಿಯಾಗಿ ಸರ್ಕಾರ ಮತ್ತು ಏಳನೇ ವೇತನ ಸಮಿತಿ ಸೇರಿ ಸರ್ಕಾರಿ ನೌಕರರ ಜೊತೆ ಕಣ್ಣು ಮುಚ್ಚಾಲೆ ಆಟವನ್ನು ಆಡ್ತಾ ಇರುವಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದೆ ಏನಕ್ಕೆಂದರೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾವು ಕೇಳ್ತಾ ಬಂದಿದ್ದೀವಿ ಆಗಸ್ಟ್ನಲ್ಲಿ ಏಳನೇ ವೇತನ ಆಯೋಗ ಬರುತ್ತೆ ಸೆಪ್ಟೆಂಬರ್ನಲ್ಲಿ ಬರುತ್ತೆ ಅಕ್ಟೋಬರ್ನಲ್ಲಿ ಬರುತ್ತೆ ಡಿಸೆಂಬರ್ನಲ್ಲಿ ಬರುತ್ತೆ ಈ ಒಂದು ಚುನಾವಣೆಗಿಂತ ಮುಂಚೆ ಬರುತ್ತೆ ಆ ಒಂದು ಚುನಾವಣೆಗಿಂತ ಮುಂಚೆ ಬರುತ್ತೆ ಬಟ್ ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಒಂದು ದೇಶದಲ್ಲಿ ಚುನಾವಣೆಗಳು ಯಾವತ್ತಿಗೂ ಮುಗಿಯೋದಿಲ್ಲ ಮೊಟ್ಟ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಲ್ಲಿ ಯಾವುದೇ ರೀತಿಯಾದಂಥ ಚುನಾವಣೆಗಳಿರಲಿಲ್ಲ ಬಟ್ ಅಲ್ಲಿನ ಸರ್ಕಾರ ಮೀನಮೇಷ ಎನಿಸ್ತಾ ಎನಿಸ್ತಾ ಫೈನಲ್ ಆಗಿ ಯಾವಾಗ ಸರ್ಕಾರಿ ನೌಕರರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾದರೂ ಆವಾಗ ಸರ್ಕಾರಕ್ಕೆ ಬುದ್ಧಿ ಬಂತು ಆವಾಗ ಏಳನೇ ವೇತನ ಆಯೋಗವನ್ನು ಅಟ್ಲೀಸ್ಟ್ ಇಂಪ್ಲಿಮೆಂಟ್ ಮಾಡಿ ಒಂದೇ ಒಂದು ದಿನದಲ್ಲಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನು ನೀಡುವ ಮುಖಾಂತರ ಸರ್ಕಾರಿ ನೌಕರರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫನ್ನು ನೀಡಲಾಗುತ್ತೆ ಬಟ್ ದ್ಯಾಟ್ ಈಸ್ ನಾಟ್ ಇನಫ್ ಏನಕ್ಕೆಂದರೆ ಏನು ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತ ವೇತನ ಸಮಿತಿಗಳನ್ನು ರಚನೆ ಮಾಡಲಾಗುತ್ತೆ ಸೊ ಇದೆಲ್ಲವೂ ಕೂಡ ಒಂದು ಸೈಂಟಿಫಿಕ್ ಆಗಿ ರೀಸನಿಂದ ನೀವು ಒಂದು ವಸ್ತುಗಳ ಬೆಲೆಗಳನ್ನು ಸುಮಾರು ಐದರಿಂದ ಆರು ವರ್ಷ ಹಿಂದಕ್ಕೆ ಹೋಗಿ ನೋಡಿದರೆ ಸುಮಾರು ಇಲ್ಲಿಗಿಂತ ಕಡಿಮೆ ಇರುತ್ತೆ ಆಲ್ಮೋಸ್ಟ್ ಹಾಫ್ ಇರುವಂಥದ್ದು ಅಥವಾ ಒಂದು ಪಟ್ಟು ಕಡಿಮೆ ಇರುತ್ತೆ ಬಟ್ ಇವಾಗ ಎಲ್ಲ ವಸ್ತುಗಳ ಬೆಲೆ ಡಬಲ್ ಆಗಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರ ಸಂಬಳ ಮಾತ್ರ ಯಾವ ಒಂದು ಪಾಯಿಂಟ್ಗೆ ಇತ್ತೋ ಅದೇ ಒಂದು ಪಾಯಿಂಟಲ್ಲಿ ಇರೋದರಿಂದ ರಾಜ್ಯ ಸರ್ಕಾರಿ ನೌಕರರು ಸ್ಪೆಷಲಿ ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ನೌಕರರು ತುಂಬ ಕಷ್ಟದಲ್ಲಿ ಜೀವನವನ್ನು ಕಳೀತಾ ಇದ್ದಾರೆ ಆ್ಯಂಡ್ ಅವರೇ ಮೆಜಾರಿಟಿ ಹಂಡ್ರೆಡ್ ಪರ್ಸೆಂಟ್ ನೌಕರರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ನೌಕರರು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರಾಗಿರ್ತಾರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ನೌಕರರು ಕ್ಲಾಸ್ ಒನ್ ಇದರಲ್ಲಿ ಬರ್ತಾ ಇರೋದರಿಂದ ಅವರ ಒಂದು ಬೇಸಿಕ್ ಸ್ಯಾಲ್ರಿ ಜಾಸ್ತಿ ಇರುತ್ತೆ ಇದರಿಂದ ಜೀವನ ನಿರ್ವಹಣೆ ಅವರಿಗೆ ಸ್ವಲ್ಪ ಈಸಿ ಆಗ್ತಾ ಇರುವಂಥದ್ದು ಅವರ ಒಂದು ಬೇಸಿಕ್ ಕೂಡ ಹೆಚ್ಚಿಗೆ ಇರುತ್ತೆ ಡಿ ಎ ಹೆಚ್ಚಳ ಇರುತ್ತೆ ಎಚ್ ಆರ್ ಎಲ್ಲವೂ ಕೂಡ ಅವರಿಗೆ ಹೆಚ್ಚಳ ಆಗಿರೋದರಿಂದ ಅವರಿಗೆ ಅಷ್ಟು ತೊಂದರೆ ಆಗುವುದಿಲ್ಲ ಆದರೆ ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ನೌಕರರಿಗೆ ಆ್ಯಂಡ್ ಏನು ಪಿಂಚಣಿದಾರರಿದ್ದಾರೆ ಮತ್ತು ಫ್ಯಾಮಿಲಿ ಪಿಂಚನರ್ಸ್ ಇದ್ದಾರೆ ಅವರಿಗೆ ತುಂಬ ಕಡಿಮೆ ಸಂಬಳವನ್ನು ಸರ್ಕಾರ ನೀಡ್ತಾ ಇರುವಂಥದ್ದು ಇದರಿಂದ ಜೀವನ ನಿರ್ವಹಣೆ ಕೂಡ ಕಷ್ಟ ಆಗಿದ್ದು ರಾಜ್ಯ ಸರ್ಕಾರಿ ನೌಕರರು ತಮ್ಮ ಒಂದು ಜೀವನವನ್ನು ಸಾಲದಲ್ಲೇ ಕಳೆಯುವಂಥ ಪರಿಸ್ಥಿತಿ ಬಂದೊದಗಿದೆ ಸೊ ಎಲ್ಲ ಒಂದು ಆರ್ಥಿಕತೆ ಬಗ್ಗೆ ಆಗಿರಲಿ ಅಥವಾ ಡಿ ಎ ಎಚ್ ಆರ್ ಆಗಿರಲಿ ಎಲ್ಲವನ್ನು ಕೂಡ ಹೋಗಲಾಡಿಸಲು ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗ ಈ ಒಂದು ಪರಿಸ್ಥಿತಿಯಲ್ಲಿ ಇಂಪ್ಲಿಮೆಂಟ್ ಮಾಡಲೇಬೇಕು ರಾಜ್ಯ ಸರ್ಕಾರಿ ನೌಕರಿಗೆ ತುಂಬ ಒಳ್ಳೆಯ ಒಂದು ಗಿಫ್ಟ್ ಆಗುತ್ತೆ ಆ್ಯಂಡ್ ಇದು ಕೂಡ ಒಂದು ಸರ್ಕಾರಿ ನೌಕರರ ವೇತನ ಪರಿಷ್ಕರಣಾ ನಿಯಮಾವಳಿಯಲ್ಲಿರುವಂಥದ್ದು ಸೊ ರಾಜ್ಯ ಸರ್ಕಾರಿ ನೌಕರೇನು ಹೊಸ ಒಂದು ಯೋಜನೆಯನ್ನು ರೂಪಿಸಿ ಹೊಸ ಒಂದು ಯೋಜನೆಯನ್ನು ನಮಗೆ ನೀಡಿ ಅಂತ ಕೇಳ್ತಾ ಇಲ್ಲ ಆಲ್ರೆಡಿ ಸರ್ಕಾರವೇ ರಚಿಸಿರುವಂಥ ರೂಲ್ಸಲ್ಲಿದೆ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರ ಸಂಬಳವನ್ನು ಕಾಲಕಾಲಕ್ಕೆ ಐದರಿಂದ ಆರು ವರ್ಷಗಳಿಗೊಮ್ಮೆ ಒಂದು ಹೊಸ ವೇತನ ಸಮಿತಿಯನ್ನು ರಚನೆ ಮಾಡುವ ಮುಖಾಂತರ ವಸ್ತುಗಳ ಬೆಲೆ ಯಾವ ರೀತಿಯಾಗಿ ದೇಶದಲ್ಲಿ ಜಾಸ್ತಿ ಆಗ್ತಾಯಿದೆ ಯಾವ ರೀತಿಯಾಗಿ ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಆಗ್ತಾ ಇದೆ ಆ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಕಾಲಕಾಲಕ್ಕೆ ನೌಕರರ ವೇತನವನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿರುವಂಥದ್ದು ಸೊ ಸರ್ಕಾರಿ ನೌಕರು ಎಂಟನೇ ವೇತನ ಆಯೋಗ ಕೊಡಿ ಹತ್ತನೇ ವೇತನ ಆಯೋಗ ಕೊಡಿ ಅಂತ ಕೇಳ್ತಾ ಇಲ್ಲ ಅಥವಾ ನಮ್ಮ ಒಂದು ದೇಶದಲ್ಲಿ ಬೇರೆ ಯಾವ ರಾಜ್ಯಗಳಲ್ಲಿಯೂ ಕೂಡ ಕೇಳದೇ ಇರುವಂತಹ ಹೆಚ್ಚಿನ ಸಂಬಳವನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ ನ್ಯಾಯಯುತವಾಗಿ ಸರ್ಕಾರ ಅವರದೇ ಒಂದು ಪದ್ಧತಿಯಲ್ಲಿ ಅವರೇ ಒಂದು ರಚಿಸಿರುವಂಥ ಕಾನೂನು ಕ್ರಮಗಳ ಅಡಿಯಲ್ಲಿ ನೀಡಬೇಕಾಗಿರುವಂಥ ವೇತನ ಪರಿಷ್ಕರಣೆ ನಮಗೆಲ್ಲರಿಗೂ ಗೊತ್ತು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ಒಂದೇ ಒಂದು ದಿನದಲ್ಲಿ ಎಲ್ಲ ಒಂದು ಮಂತ್ರಿಗಳ ವೇತನವನ್ನು ಡಬಲ್ ಮಾಡುವಂತಹ ಒಂದು ಏನು ಆದೇಶ ಇದೆ ಅದನ್ನು ಪಾಸ್ ಮಾಡಲಾಗುತ್ತೆ ಸೊ ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಪೋಸಿಷನ್ ಅವರು ಕೂಡ ಯಾವುದೇ ರೀತಿಯಾದಂಥ ಅಪೋಸಿಷನ್ನ ಒಡ್ಡೋದಿಲ್ಲ ಮತ್ತು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಸೊ ಯಾವಾಗ ಬರೀ ಐದು ವರ್ಷಗಳಿಗಾಗಿ ಎಲೆಕ್ಟ್ ಆಗಿರುವಂಥ ಮಂತ್ರಿಗಳ ಒಂದು ವೇತನ ಬರೀ ಒಂದೇ ಒಂದು ದಿನದ ಸಚಿವ ಸಂಪುಟ ಸಭೆಯಲ್ಲಿ ಇವರಿಗೆ ಪಾಸ್ ಮಾಡೋಕ್ಕಾಗುತ್ತೆ ಐವತ್ತು ವರ್ಷಗಳ ಕಾಲ ಸುದೀರ್ಘವಾಗಿರುವಂಥ ಸೇವೆ ಸಲ್ಲಿಸಲು ಹತ್ತಾರು ಎಕ್ಸಾಮ್ಸ್ಗಳನ್ನು ಬರೆದು ಹತ್ತಾರು ಇಂಟರ್ವ್ಯೂಸ್ಗಳನ್ನು ಕೊಟ್ಟು ಸೆಲೆಕ್ಟ್ ಆಗಿರುವಂತಹ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕು ಅಂದರೆ ವೇತನ ಸಮಿತಿ ಒಂದೂವರೆ ವರ್ಷ ಎರಡು ವರ್ಷದಿಂದ ತನ್ನ ಒಂದು ರಿಪೋರ್ಟನ್ನು ನೀಡೋದಕ್ಕೆ ಟ್ರೈ ಮಾಡ್ತಾನೇ ಇದೆ ಇನ್ನೂ ಕೂಡ ಅದು ತನ್ನ ಒಂದು ರಿಪೋರ್ಟ್ ನೀಡಿಲ್ಲ ಸೊ ಬಹುಶಃ ಈ ಒಂದು ಏಳನೇ ವೇತನ ಸಮಿತಿಯನ್ನು ಕರ್ನಾಟಕದಲ್ಲಿ ರಚನೆ ಮಾಡಲಾಗಿದೆ ಇದರ ಒಂದು ಗಿನ್ನಿಸ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗುತ್ತೆ ಅತಿ ಹೆಚ್ಚಿನ ಸಮಯಾವಕಾಶ ತೆಗೆದುಕೊಂಡಿರುವಂಥ ಸಮಿತಿ ಎಂಬ ಕುಖ್ಯಾತಿಗೆ ಇದು ಕೂಡ ಪಾತ್ರರಾಗಬಹುದು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಕಾಲಹರಣ ಆಗ್ತಾ ಹೋದರೆ ಏನಕ್ಕಂದರೆ ಆಲ್ರೆಡಿ ಕೇಂದ್ರ ಸರ್ಕಾರ ರಚನೆ ಮಾಡಿತ್ತು ಆರು ತಿಂಗಳ ಸಮಯಾವಕಾಶ ಇನಿಷಿಯಲಿ ಅವರಿಗೆ ನೀಡಲಾಗಿತ್ತು ಕೇಂದ್ರದಲ್ಲಿ ರಚನೆ ಮಾಡಿರುವಂಥ ಸಮಿತಿಗೆ ಹೆಚ್ಚುವರಿ ಸಮಯಾವಕಾಶ ಎರಡರಿಂದ ಮೂರು ತಿಂಗಳ ನೀಡಲಾಗುತ್ತೆ ಎಂಟು ತಿಂಗಳ ಒಳಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯದಲ್ಲಿಯೂ ಕೂಡ ಸಮಿತಿ ತನ್ನ ವರದಿಯನ್ನು ನೀಡುತ್ತೆ ಕೇಂದ್ರ ಸರ್ಕಾರದ ಸಮಿತಿ ಕೂಡ ವರದಿಯನ್ನು ನೀಡುತ್ತೆ ಬಟ್ ನಮ್ಮ ಒಂದು ಕರ್ನಾಟಕದ ಸಮಿತಿ ಮಾತ್ರ ಒಂದು ಮೊಟ್ಟ ಮೊದಲನೇದಾಗಿ ಆರು ತಿಂಗಳ ಸಮಯಾವಕಾಶ ನೀಡಲಾಗುತ್ತೆ ರಾಜ್ಯದಲ್ಲಿ ಚುನಾವಣೆಗಳಿದ್ದವು ಎನ್ನುವ ಒಂದು ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯ ಆಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳಲಾಗುತ್ತೆ ಸೊ ಅದಾದರೆ ಮತ್ತೆ ಎರಡರಿಂದ ಮೂರು ತಿಂಗಳ ಎಕ್ಸ್ಟೆನ್ಷನ್ನ ನಾವು ನೀಡ್ತಾರೆ ಅಂತ ಅಂದ್ಕೊಂಡ್ರೆ ಡಬಲ್ ಎಕ್ಸ್ಟೆನ್ಷನ್ನ ನೀಡಲಾಗುತ್ತೆ ದಟ್ ಈಸ್ ಮತ್ತೆ ಆರು ತಿಂಗಳಿನಿಂದ ಸಮಿತಿಗೆ ಕೊಟ್ಟಿರುವಂಥ ಸಮಯಾವಕಾಶವನ್ನು ಹೆಚ್ಚಳ ಮಾಡಿ ನೀಡಲಾಗುತ್ತೆ ಸೊ ನಾವು ಅಂದ್ಕೊಂಡಿದ್ವಿ ಅದೇ ಒಂದು ಕೊನೆಯೊಂದು ಟೈಮ್ ಆಗುತ್ತೆ ಅದಕ್ಕಿಂತ ಹೆಚ್ಚಿನ ಒಂದು ಸಮಯಾವಕಾಶ ಇನ್ನು ಮುಂದೆ ಕೊಡಲ್ಲ ಅದರೊಳಗಾಗಿ ನೀಡ್ತಾರೆ ಅಂತ ಬಟ್ ಫಾರ್ ಅವರ್ ಸರ್ಪ್ರೈಸ್ ಮತ್ತೆ ಸಿದ್ದರಾಮಯ್ಯನವರು ಎರಡನೇ ಟೈಮಲ್ಲಿಯೂ ಕೂಡ ಸರ್ಕಾರದ ಹತ್ತಿರ ಹಣ ಇಲ್ಲ ಆರ್ಥಿಕ ಸ್ಥಿತಿಗತಿ ಸರಿ ಇಲ್ಲ ಅನ್ನೋ ಒಂದು ಕೆಲವೊಂದಿಷ್ಟು ಕಾರಣಗಳನ್ನು ನೀಡಿ ಅಥವಾ ಏಳನೇ ವೇತನ ಸಮಿತಿ ತನ್ನ ಕೆಲಸ ಕಾರ್ಯಗಳನ್ನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ಒಂದು ಕಾರಣವನ್ನು ನೀಡಿ ಏಳನೇ ವೇತನ ವರ ಸಮಿತಿಯ ವರದಿಯನ್ನು ಮತ್ತೆ ಆರು ತಿಂಗಳಿನಿಂದ ಎಕ್ಸ್ಟೆಂಡ್ ಮಾಡಿದ್ದು ಮಾರ್ಚ್ ಹದಿನೈದಕ್ಕೆ ಆ ಒಂದು ವೇತನ ಸಮಿತಿಗೆ ಕೊಟ್ಟಿರುವಂಥ ಗಡುವಿನ ಕೊನೆಯ ದಿನ ಆಗಿದೆ ಸೊ ದಟ್ ಈಸ್ ದಿ ಡೆಡ್ ಲೈನ್ ಮಾರ್ಚ್ ಹದಿನೈದು ದೂರ ಇಲ್ಲ ಇವತ್ತು ಫೆಬ್ರವರಿ ನಡೀತಾ ಇರುವಂಥದ್ದು ಇವಾಗ ಆಲ್ರೆಡಿ ಮಿಡಲ್ ಇದ್ದೀವಿ ಸೊ ಮಾರ್ಚ್ ಹದಿನೈದು ಅಂತಂದರೆ ಇನ್ನೂ ಹದಿನೈದು ಇಪ್ಪತ್ತು ದಿನಗಳು ಮಾತ್ರ ಉಳಿದಿರುವಂಥದ್ದು ಸೊ ಸುಮಾರು ಒಂದೂವರೆ ವರ್ಷ ಸಮಯಾವಕಾಶ ತೆಗೆದುಕೊಳ್ಳಲಾಗಿದೆ ಈ ಒಂದು ಏಳನೇ ವೇತನ ಸಮಿತಿಯಿಂದ ಬಟ್ ವಿಪರ್ಯಾಸದ ಸಂಗತಿ ಅಂದರೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಆರನೇ ವೇತನ ಆಯೋಗವನ್ನು ನೀಡುವಾಗ ಇತ್ತು ಆರನೇ ವೇತನ ಆಯೋಗಕ್ಕೆ ಬರೀ ಆರು ತಿಂಗಳ ಸಮಯಾವಕಾಶವನ್ನು ನೀಡಲಾಗಿತ್ತು ಆರನೇ ವೇತನ ಆಯೋಗ ಆದ ಮೇಲೆ ಅದಕ್ಕೆ ಹೆಚ್ಚಿನ ಸಮಯಾವಕಾಶ ಅಂತ ಬರೀ ಎರಡು ತಿಂಗಳು ನೀಡಿದ್ದು ಎಂಟೇ ತಿಂಗಳಲ್ಲಿ ಒಂದು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂಥ ಕೆಲಸ ಮಾಡಿತ್ತು ಸೊ ಸುಧಾಕರ್ ರಾವ್ ಅವರ ಒಂದು ನೇತೃತ್ವದಲ್ಲಿ ಏನು ಸಮಿತಿಯನ್ನು ರಚನೆ ಮಾಡಲಾಗಿದೆ ಸುಧಾಕರ್ ರಾವ್ ಆಗ್ರ ಇಲ್ಲಿ ಅವರ ಒಂದು ಜೊತೆ ಕೆಲಸ ಮಾಡುತ್ತಿರುವಂಥ ಅಧಿಕಾರಿ ಸಿಬ್ಬಂದಿಗಳಾಗಲಿ ಯಾವ ರೀತಿಯಾದಂಥ ಕೆಲಸ ಮಾಡ್ತಿದ್ದಾರೆ ಅಂತ ಡೌಟ್ ಇದೆ ಏನಕ್ಕೆಂದರೆ ಸುಮಾರು ನೂರ ಜನ ಸಿಬ್ಬಂದಿಗಳನ್ನು ಒದಗಿಸಲಾಗಿದೆ ಔಷಧ ಏನು ನಿಯಂತ್ರಣ ಕಟ್ಟಡ ಇದೆ ಹಳೆಯ ಕಲ್ಲಿನ ಕಟ್ಟಡ ಅದನ್ನು ಕೂಡ ಅವರಿಗೆ ಏಳನೇ ವೇತನ ಸಮಿತಿಗೆ ನೀಡಲಾಗಿದೆ ತನ್ನ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸೊ ಮಂಗಳ ಗ್ರಹದ ಮೇಲೆ ಹೋಗೋಕೆ ದಾರಿಯನ್ನು ಹುಡುಕ್ತಾ ಇಲ್ಲ ಆಲ್ರೆಡಿ ಕೇಂದ್ರ ಸರ್ಕಾರದ ಒಂದು ಸಮಿತಿ ಕೊಟ್ಟಿರುವಂಥ ರಿಪೋರ್ಟ್ ಆಲ್ರೆಡಿ ಕೊಟ್ಟಿದೆ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಆಲ್ರೆಡಿ ಇಪ್ಪತ್ತಾರು ರಾಜ್ಯಗಳಲ್ಲಿ ವೇತನ ಪರಿಷ್ಕರಣೆ ಆಗಿರುವಂಥದ್ದು ಸೊ ಬೇಸಿಕಲಿ ಅವರೊಂದು ಕೆಲಸ ಇಷ್ಟೇ ಫಿಟ್ಮೆಂಟ್ ಎಷ್ಟು ಕೊಡಬೇಕನ್ನುವುದನ್ನು ನಿರ್ಧಾರ ಮಾಡಬೇಕಾಗಿದೆ ಅದು ಆರ್ಥಿಕ ಸ್ಥಿತಿಗತಿಯನ್ನು ಗಮನದಲ್ಲಿಟ್ಕೊಂಡಾಗಿರ್ಬೋದು ದೇಶದಲ್ಲಿ ಎಷ್ಟು ಹಣದುಬ್ಬರ ನಡೀತಾ ಇದೆ ಅದನ್ನು ಗಮನದಲ್ಲಿಟ್ಕೊಂಡಾಗಿರ್ಬೋದು ಅಥವಾ ನೌಕರರಿಗೆ ಎಷ್ಟು ಒಂದು ಕರೆಕ್ಟಾಗಿರುವಂಥ ಹಣವನ್ನು ನೀಡಿದ್ರೆ ಅವರ ಒಂದು ಜೀವನ ಸಮತೋಲನದಲ್ಲಿ ಇರುತ್ತೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಸಮತೋಲನದಲ್ಲಿ ಇರುತ್ತೆ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವೈಜ್ಞಾನಿಕವಾಗಿರುವಂಥ ಡೇಟಾನ ಕಲೆಕ್ಟ್ ಮಾಡಿ ಅದನ್ನು ಅನಲೈಸ್ ಮಾಡಿ ಸರ್ಕಾರ ಅದಕ್ಕೆ ಅದರ ಬಗ್ಗೆ ಒಂದಿಷ್ಟು ಸೂಚನೆಗಳನ್ನು ನೀಡುವಂಥ ಕೆಲಸ ಅವರಿಗೆ ಒಪ್ಪಿಸಲಾಗಿದೆ ಆದರೆ ಈ ಒಂದು ಸಮಿತಿ ಕೆಲಸ ಕಾರ್ಯಗಳು ಮಾಡ್ತಾ ಇರುವಂಥದ್ದು ನೋಡಿದ್ರೆ ಯಾವುದೋ ಒಂದು ಹೊಸ ಸಂಶೋಧನೆಯಲ್ಲಿ ನಿರತರಾಗಿರುವಂಥಂತೆ ಭಾಸವಾಗುತ್ತಿದೆ ಸೊ ಅದೇನೇ ಆಗಲಿ ಏಳನೇ ವೇತನ ಸಮಿತಿಯ ಸಂಬಂಧಿಸಿದಂತೆ ಮೊನ್ನೆ ಸಿದ್ದರಾಮಯ್ಯನವರು ಏಳನೇ ವೇತನ ಸಮಿತಿ ಅಧ್ಯಕ್ಷರು ಮತ್ತು ಐದನೇ ವೇತನ ಸಮಿತಿಯ ಅಧ್ಯಕ್ಷರನ್ನು ಸಡನ್ನಾಗಿ ಒಂದು ಮೀಟಿಂಗ್ಗೆ ಕರೆದಿದ್ದಾರೆ ಬಹುಶಃ ಆ ಒಂದು ಮೀಟಿಂಗ್ನಲ್ಲಿ ಫೆಬ್ರವರಿ ಇಪ್ಪತ್ತೇಳಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಮಹಾ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಆ ಒಂದು ಮಹಾ ಸಮ್ಮೇಳನಕ್ಕಿಂತ ಮುಂಚೆ ಏಳನೇ ವೇತನ ಸಮಿತಿ ತನ್ನ ಒಂದು ವರದಿಯನ್ನು ನಮಗೆ ನೀಡಬೇಕು ಏನಕ್ಕೆಂದರೆ ಆ ಒಂದು ಸಮಿತಿಯಲ್ಲಿ ಆ ಒಂದು ಮಹಾ ಸಮ್ಮೇಳನದಲ್ಲಿ ರಾಜ್ಯ ಸರ್ಕಾರಿ ನೌಕರರು ತುಂಬ ಆಸೆಯಿಂದ ಕಾಯ್ತಾ ಇರುವಂಥದ್ದು ಏಳನೇ ವೇತನ ಆಯೋಗದ ಅಧಿಕೃತ ಘೋಷಣೆಯನ್ನು ಸಿ ಎಂ ಸಿದ್ದರಾಮಯ್ಯನವರು ಮಾಡ್ತಾರೆ ಅದಕ್ಕೆ ಆ ಒಂದು ಮೂರರಿಂದ ನಾಲ್ಕು ಲಕ್ಷ ಸರ್ಕಾರಿ ನೌಕರರನ್ನು ಕರೆಯಲಾಗ್ತಾ ಇದೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಜಿಲ್ಲೆಯಿಂದ ಸರ್ಕಾರಿ ನೌಕರಿಗಾಗಿ ಉಚಿತ ಬಸ್ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಅವರು ಸಂಘದ ಪರವಾಗಿ ಮಾಡಿದ್ದಾರೆ ಸೊ ಬೇಸಿಕಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಒಂದು ಏನೋ ರಾಜ್ಯಾದ್ಯಂತ ಅತಿ ದೊಡ್ಡ ಕ್ಯಾಂಪೇನನ್ನು ಕೂಡ ಅವರು ನಡೆಸ್ತಾ ಇರುವಂಥದ್ದು ಆ್ಯಂಡ್ ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಸಿ ಎಂ ಸಿದ್ದರಾಮಯ್ಯನವರನ್ನು ಇಲ್ಲಿ ಆಹ್ವಾನವನ್ನು ನೀಡಲಾಗಿದೆ ಆ ಒಂದು ಸಮಿತಿಗೆ ಆ ಒಂದು ಸಂಘಕ್ಕೆ ಏನೋ ಲೈಕ್ ಏಳನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡೋಗೋಸ್ಕರ ಸೊ ಈ ಎಲ್ಲ ಒಂದು ಬೆಳವಣಿಗೆಗಳನ್ನ ನೀವು ನೋಡ್ತಾ ಇದ್ದರೆ ಏಳನೇ ವೇತನ ಸಮಿತಿ ತನ್ನ ಒಂದು ವರದಿಯನ್ನು ನೀಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಏನಕ್ಕೆಂದರೆ ರಾಜ್ಯ ಸರ್ಕಾರಿ ನೌಕರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಖುದ್ದಾಗಿ ಏಳನೇ ವೇತನ ಸಮಿತಿಯ ಘೋಷಣೆಯನ್ನು ಎಲ್ಲ ಸರ್ಕಾರಿ ನೌಕರರ ಮುಂದೆ ಮಾಡಬೇಕು ಅದು ಮಾಡದೆ ಹೋದರೆ ಮುಂದೆ ಫರ್ದರ್ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಳ್ಳಲಾಗುತ್ತದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಧ್ಯಮದವರು ಸಿ ಎಸ್ ಷಡಿರೆಯವ್ರಿಗೆ ಕೇಳ್ತಾರೆ ಅದಕ್ಕೆ ತುಂಬ ಒಳ್ಳೆಯ ಒಂದು ಉತ್ತರವನ್ನು ಷಡಿರಿಯವರು ನೀಡಿದ್ದಾರೆ ಸೊ ನಾವು ಕೂಡ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಮಯಾವಕಾಶವನ್ನು ಕೊಟ್ಟಿದ್ದೇವೆ ಏನಕ್ಕೆಂದರೆ ಅವರು ಕೂಡ ಎಲೆಕ್ಷನ್ಗಿಂತ ಮುಂಚೆ ಏನು ಅಪೋಸಿಷನ್ನಲ್ಲಿದ್ದರು ಆವಾಗ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ನೀಡದೇ ಇರುವಂಥದ್ದು ಸರ್ಕಾರದ ವೈಫಲ್ಯತೆ ಇದರಿಂದ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ನಷ್ಟ ಆಗ್ತಾ ಇದೆ ಅವರು ಅಪೋಸಿಷನ್ ಇರುವಾಗ ಸರ್ಕಾರಿ ನೌಕರರ ಬೆಂಬಲವನ್ನು ಮಾಡ್ತಾರೆ ಓಟ್ ಫಾರ್ ಓ ಪಿ ಎಸ್ ಅನ್ನೋ ಒಂದು ಸ್ಲೋಗನ್ನ ಅಡಿಯಲ್ಲಿ ಅತಿಥಿ ಶಿಕ್ಷಕರನ್ನು ಒಂದು ಒ ಪಿ ಎಸ್ ಮಾಡಿಸ್ತೀವಿ ಶಿಕ್ಷಕರನ್ನು ಓ ಪಿ ಎಸ್ನ ಅಡಿಯಲ್ಲಿ ತಗೋತೀವಿ ಪ್ರತಿಯೊಬ್ಬ ಸರ್ಕಾರಿ ನೌಕರರನ್ನು ಒ ಪಿ ಎಸ್ಗೆ ಮತ್ತೆ ನಾವು ಮರಳಿಸಿ ಕೊಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಾರೆ ಸೊ ಎಲ್ಲ ಒಂದು ವಿಷಯಗಳನ್ನು ಪರಿಗಣನೆಗೆ ತೆಗೆದುಕೊಂಡಿರುವಂಥ ಸರ್ಕಾರಿ ನೌಕರರು ಒಂದು ಪ್ರಚಂಡ ಬಹುಮತದೊಂದಿಗೆ ಸರ್ಕಾರಕ್ಕೆ ಒಂದು ಆಗಿನ ಟೈಮಲ್ಲಿ ಏನು ಕಾಂಗ್ರೆಸ್ ಇತ್ತು ಅದನ್ನು ಕಂಪ್ಲೀಟಾಗಿ ಬೆಂಬಲವನ್ನು ಸೂಚಿಸ್ತಾರೆ ಆ್ಯಂಡ್ ಅವರು ಇಂಡಿಪೆಂಡೆಂಟ್ ಆಗಿರುವಂಥ ಸರ್ಕಾರ ಕೂಡ ರಚಿಸಿರುವಂಥದ್ದು ನಿಮ್ಮ ಮುಂದೆ ಇದೆ ಸೊ ಬೇಸಿಕಲಿ ಸರ್ಕಾರಿ ನೌಕರರು ಫುಲ್ ಸಪೋರ್ಟ್ ಮಾಡಿರುವಂಥದ್ದು ಅಪೋಸಿಷನಲ್ಲಿರುವಾಗ ಕೊಟ್ಟಿರುವಂಥ ಪ್ರಾಮಿಸಸ್ಗಳನ್ನು ಫುಲ್ಫಿಲ್ ಮಾಡುವಂಥ ಸಮಯಾವಕಾಶ ಬಂದಿದ್ದು ಸರ್ಕಾರಿ ನೌಕರರ ಜೊತೆ ಕನ್ನ ಮುಚ್ಚಾಲೆ ಆಟವನ್ನು ಆಡಲಾಗ್ತಾ ಇದೆ ಸೊ ಬೇಸಿಕಲಿ ನೀವು ವಿಪರ್ಯಾಸ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರದು ಯಾವುದೇ ಒಂದು ಡಿ ಎನ್ ಇನ್ಕ್ರಿಮೆಂಟ್ ಮಾಡಬೇಕು ಅಂದರೂ ಕೂಡ ಸರ್ಕಾರಕ್ಕೆ ಹತ್ತು ಪತ್ರಗಳನ್ನು ಬರೀಬೇಕಾಗುತ್ತೆ ಬಟ್ ಬೇರೆ ಯಾವುದೇ ಒಂದು ಕೆಲಸಗಳನ್ನು ಎಷ್ಟು ವಿಳಂಬ ಮಾಡುವುದಿಲ್ಲ ಆದರೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಪ್ರತಿಯೊಂದು ವಿಷಯವನ್ನು ಸರ್ಕಾರಿ ನೌಕರರು ಏನೋ ಒಂದು ಅವ್ರ ಕಡೆಯಿಂದ ನಾವು ಏನೋ ಒಂದು ಪುಕ್ಕಟ್ಟೆ ಕೇಳ್ತಿದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಪ್ರತಿಯೊಂದಕ್ಕೂ ಮನವಿಗಳನ್ನು ಮಾಡಬೇಕು ಪ್ರತಿಯೊಂದನ್ನು ಕೂಡ ಹತ್ತು ಬಾರಿ ಕೇಳಿದಾಗ ಒಂದು ಬಾರಿ ಅದಕ್ಕೆ ರಿಪ್ಲೈ ಬರುತ್ತೆ ಸೊ ಏಳನೇ ವೇತನ ಆಯೋಗ ಅಂತೂ ಎರಡು ವರ್ಷಗಳಿಂದ ಸರ್ಕಾರ ನೇನೆಗುದಿಗೆ ಹಾಕ್ಕೊಂಡು ಬಿದ್ದಿರುವಂಥದ್ದು ಏಳನೇ ವೇತನ ಆಯೋಗವನ್ನು ಯಾವಾಗ ಫೈನಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಸರ್ಕಾರಿ ನೌಕರರಿಗೆ ಪರಿಣಮಿಸಿದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಮಾತನಾಡಿರುವಂತಹ ಸಿ ಎಸ್ ಅವರು ತುಂಬ ಕ್ಲಿಯರ್ ಆಗಿರುವಂಥ ಸ್ಟೇಟ್ಮೆಂಟ್ ತುಂಬ ಕ್ಲಿಯರ್ ಆ್ಯಂಡ್ ಬೋಲ್ಡ್ ಆಗಿರುವಂತಹ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಸೊ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವುದರಿಂದ ನನಗೆ ಪ್ರತಿಯೊಬ್ಬ ಸರ್ಕಾರಿ ನೌಕರು ಕೂಡ ಕೇಳ್ತಾರೆ ಯಾಕೆ ನೀವು ಮುಷ್ಕರಕ್ಕೆ ಕರೆಯನ್ನು ನೀಡ್ತಾ ಇಲ್ಲ ಯಾಕೆ ರಾಜ್ಯ ಸರ್ಕಾರಿ ನೌಕರು ಸೈಲೆಂಟ್ ಆಗಿದ್ದಾರೆ ಯಾಕೆ ರಾಜ್ಯ ಸರ್ಕಾರ ಒಂದು ತನ್ನ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇಲ್ಲ ಅಂತ ಸೊ ಬೇಸಿಕಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿರುವಂಥ ಸಮಯಾವಕಾಶ ಇವಾಗ ಮುಗಿತಾ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರವು ಕೂಡ ಐದು ಗ್ಯಾರಂಟೀಸ್ಗಳನ್ನು ಎಲೆಕ್ಷನ್ಗಿಂತ ಮುಂಚೆ ಅದು ಘೋಷಣೆ ಮಾಡಿತ್ತು ಸೊ ಸಿ ಎಸ್ ಷಡಕ್ಷರಿ ಅವರು ಹೇಳ್ತಾ ಇರುವಂಥದ್ದು ಯಾವುದನ್ನು ಕೂಡ ಸಡನ್ ಮಾಡೋಕ್ಕಾಗೋದಿಲ್ಲ ಸೊ ನಾವು ಕೂಡ ಸರ್ಕಾರಿ ನೌಕರು ನಾವು ವಿದ್ಯಾವಂತರು ನಾವು ಅವಧಿ ಮುಷ್ಕರವನ್ನು ಮಾಡಿದರೆ ನಮ್ಮ ರಾಜ್ಯದ ಜನರಿಗೆ ತೊಂದರೆ ಆಗುತ್ತೆ ಆ ಕಾರಣದಿಂದಾಗಿ ನಾವು ಯಾವುದೇ ರೀತಿಯಾದಂಥ ಮುಷ್ಕರವನ್ನು ಮಾಡೋಕ್ಕಿಂತ ಮುಂಚೆ ಹತ್ತು ಬಾರಿ ಯೋಚನೆಯನ್ನು ಇದ್ದೇವೆ ಬಟ್ ಮುಷ್ಕರ ಮಾಡಲ್ಲ ಅಂತ ಅಲ್ಲ ನಮಗೆ ಬರಬೇಕಾಗಿರುವಂಥ ಯೋಜನೆ ಬರಲಿಲ್ಲ ನಮಗೆ ಕೊಡಬೇಕಾಗಿರುವಂಥ ವೇತನ ಭತ್ಯೆಗಳನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡಲಿಲ್ಲ ಸರ್ಕಾರ ತಂದರೆ ಅನಿವಾರ್ಯವಾಗಿ ನಾವು ಬೇರೆ ಯಾವುದೇ ಒಂದು ದಾರಿ ಇಲ್ಲದೇನೆ ಅವಧಿ ಮುಷ್ಕರ ಧರಣಿ ಕೂತ್ಕೊಳ್ಳುವಂಥದ್ದು ಈ ರೀತಿಯಾದಂತಹ ಒಂದು ಕೆಲಸಗಳಿಗೆ ನಾವು ಕೈ ಹಾಕಬೇಕಾಗುತ್ತದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ನಾವು ಅವುಗಳನ್ನು ಮಾಡೇ ಮಾಡುತ್ತೇವೆ ಇದು ನಮ್ಮ ಗ್ಯಾರಂಟಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಮುಷ್ಕರವನ್ನು ಕೈಗೊಳ್ಳುತ್ತೇವೆ ಅನ್ನೋ ಒಂದು ಮಾತನ್ನು ಸಿ ಎಸ್ ಷಡೇರಿಯವರು ಹೇಳ್ತಾರೆ ಆ್ಯಂಡ್ ಸರ್ಕಾರಿ ನೌಕರು ಮುಷ್ಕರವನ್ನು ಕೈಗೊಂಡ್ರೆ ಯಾವ ಮಟ್ಟಕ್ಕೆ ಒಂದು ರಾಜ್ಯದಲ್ಲಿ ಕೆಲಸ ಕಾರ್ಯಗಳು ನಿಂತು ಹೋಗುತ್ತೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ನಷ್ಟ ಇದೆ ಅಂತ ನೀವು ಕೂಡ ಊಹಿಸ್ಬೋದು ಸುಮಾರು ಸಾವಿರ ಕೋಟಿ ರೂಪಾಯಿ ಒಂದು ದಿನಕ್ಕೆ ನಷ್ಟ ಆಗುತ್ತೆ ಅಂತ ಒಂದು ಅಂದಾಜಿನಲ್ಲಿ ಕಳೆದ ಒಂದಿಷ್ಟು ರಿಪೋರ್ಟ್ಗಳು ಹೇಳ್ತಾ ಇತ್ತು ಒಂದು ದಿನ ಮುಷ್ಕರ ಮಾಡಿದರೆ ಸೊ ಹಾಗಾಗಿ ರಾಜ್ಯ ಸರ್ಕಾರ ಸ್ಪೆಷಲಿ ಲೋಕಸಭೆ ಎಲೆಕ್ಷನ್ಸ್ಗಳು ಮುಂದೆ ಇರೋದರಿಂದ ಸರ್ಕಾರಿ ನೌಕರರ ಕೆಂಗನಿಗೆ ತುತ್ತಾಗುವಂಥ ಒಂದು ದುಸ್ಸಾಹಸವನ್ನು ಮಾಡುವುದಿಲ್ಲ ಅಂತ ಇಲ್ಲಿ ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ ಸೊ ಎಲ್ಲ ಬೆಳವಣಿಗೆಗಳನ್ನೇ ಗಮನದಲ್ಲಿಟ್ಟುಕೊಂಡು ಸಿದ್ದರಾಮಯ್ಯನವರು ಕೂಡ ಏಳನೇ ವೇತನ ಸಮಿತಿಗೆ ಒಂದು ಪ್ರೆಷರೈಸ್ ಮಾಡಿರುವಂಥದ್ದು ಫೆಬ್ರವರಿ ಇಪ್ಪತ್ತೇಳರವರೆಗಾಗಿ ಸೊ ಬಹುಶಃ ಸೂತ್ರಗಳು ಹೇಳೋ ಪ್ರಕಾರ ಫೆಬ್ರವರಿ ಇಪ್ಪತ್ತಾರಕ್ಕೆ ಒಂದು ಏಳನೇ ವೇತನ ಸಮಿತಿ ತನ್ನ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಸಜ್ಜಾಗ್ತಿದೆ ಅನ್ನೋ ಒಂದು ಮಾತುಗಳು ಕೂಡ ಬರ್ತಾ ಇರುವಂಥದ್ದು ಬಟ್ ಇದರ ಮೇಲೆ ಅಧಿಕೃತವಾಗಿರುವಂಥ ಪುಷ್ಟಿ ಇನ್ನೂ ಕೂಡ ಆಗಿಲ್ಲ ಅಧಿಕೃತವಾಗಿ ಸಿದ್ದರಾಮಯ್ಯನವರಾಗಲಿ ಅಥವಾ ಸಿ ಎಸ್ ಷಕ್ಷೇರಿಯವರಾಗಲಿ ಅಥವಾ ಏಳನೇ ವೇತನ ಸಮಿತಿ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಅವರಲ್ಲಿ ಯಾವುದೇ ರೀತಿಯಾದಂಥ ಅಧಿಕೃತವಾಗಿ ಹೇ ಸ್ಟೇಟ್ಮೆಂಟನ್ನು ನೀಡಿರುವುದಿಲ್ಲ ಆದರೆ ಸೂತ್ರಗಳು ಹೇಳೋ ಪ್ರಕಾರ ಏಳನೇ ವೇತನ ಆಯೋಗದ ವರದಿ ಈ ಒಂದು ಸಮ್ಮೇಳನಕ್ಕಿಂತ ಮುಂಚೆನೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುವುದು ಆ್ಯಂಡ್ ಆ ಒಂದು ವರದಿಯನ್ನೇ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರಿಗೆ ಫಿಟ್ಮೆಂಟ್ನ ಪ್ರಾಮಿಸ್ ಸಿದ್ದರಾಮಯ್ಯನವರು ನೀಡಲಿದ್ದಾರೆ ಮತ್ತು ಹಳೆಯ ಪಿಂಚಣಿ ವ್ಯವಸ್ಥೆ ಎಂತಹ ಒಂದು ವಿಪರ್ಯಾಸದ ಸಂಗತಿ ಅಂತ ಇಲ್ಲಿ ನೋಡಿದ್ರೆ ಐದು ವರ್ಷ ಒಬ್ಬ ಮಂತ್ರಿ ಪಾಲಿಟಿಷಿಯನ್ ಐದು ವರ್ಷ ಸೇವೆ ಸಲ್ಲಿಸಿದರೆ ಸಾಕು ಅಥವಾ ಜಸ್ಟ್ ಎಲೆಕ್ಟ್ ಆಗಿ ಐದು ದಿನ ಒಂದು ಕ್ಯಾಬಿನೆಟ್ನಲ್ಲಿ ಕೂತ್ಕೊಂಡ್ರೆ ಸಾಕು ಅವರಿಗೆ ಜೀವನ ಪೂರ್ತಿ ಪಿಂಚಣಿಯನ್ನು ನೀಡಲಾಗುತ್ತೆ ಬಟ್ ತನ್ನ ಒಂದು ಕಂಪ್ಲೀಟ್ ಜೀವನವನ್ನೇ ಸರ್ಕಾರಕ್ಕಾಗಿ ಜನರಿಗಾಗಿ ಮುಡುಪಾಗಿಡುವಂಥ ಸರ್ಕಾರಿ ನೌಕರರು ನಲವತ್ತು ವರ್ಷ ನಲವತ್ತೈದು ವರ್ಷ ಸೇವೆಯನ್ನು ಸಲ್ಲಿಸ್ತಾರೆ ಬಟ್ ಅವರಿಗೆ ಪಿಂಚಣಿಯನ್ನು ನೀಡೋದಕ್ಕೆ ಸರ್ಕಾರ ಮೀನ ಮೇಷ ಎನಿಸ್ತಾ ಇರುವಂಥದ್ದು ಅಥವಾ ಕಂಪ್ಲೀಟಾಗಿ ಅವೈಜ್ಞಾನಿಕವಾಗಿರುವಂತಹ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನೋ ಒಂದು ಸಿಸ್ಟಮನ್ನು ತೆಗೆದುಕೊಂಡು ಸರ್ಕಾರಿ ನೌಕರರ ಒಂದು ಕಠಿಣ ಪರಿಶ್ರಮ ಪಟ್ಟು ದುಡಿದಿರುವಂಥ ಹಣವನ್ನು ಜೂಜಿನ ಆಟ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುಖಾಂತರ ಸರ್ಕಾರಿ ನೌಕರರ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇರುವಂಥದ್ದು ನಿಜಕ್ಕೂ ವಿಹಂಗಮ ವಿಷಯವಾಗಿದೆ ಸೊ ಈ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಅತೀ ಮನ ಕಲುಕುವಂಥ ವಿಷಯ ಅಂದರೆ ಸರ್ಕಾರಿ ನೌಕರರು ತನ್ನ ಒಂದು ಹತ್ತು ಪರ್ಸೆಂಟ್ ವಂತಿಗೆ ಸರ್ಕಾರ ಹದಿನಾಲ್ಕು ಪರ್ಸೆಂಟ್ ವಂತಿಗೆಯನ್ನು ಸೇರಿಸಿ ಷೇರು ಮಾರುಕಟ್ಟೆಯಲ್ಲಿ ಕಾರ್ಪೊರೇಟ್ಸ್ ಏನು ಕಂಪನೀಸ್ಗಳಿಗೆ ಆ ಒಂದು ಕಂಪನಿಗಳಿಗೆ ಬಂಡವಾಳ ಮಾಡೋಗೋಸ್ಕರ ಸರ್ಕಾರ ಈ ಒಂದು ಹಣವನ್ನು ತೊಡಗಿಸ್ತಾ ಇರುವಂಥದ್ದು ಆ್ಯಂಡ್ ಷೇರು ಮಾರುಕಟ್ಟೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಎಂಥ ಒಂದು ಮಾರುಕಟ್ಟೆ ಇದೆ ಅದರಲ್ಲಿ ಎಲ್ಲವನ್ನೂ ಕೂಡ ಸ್ಕ್ಯಾಮ್ ಮಾಡಲಾಗುತ್ತೆ ಆಲ್ಮೋಸ್ಟ್ ಎಲ್ಲ ಕಂಪನೀಸ್ಗಳಲ್ಲಿಯೂ ಕೂಡ ಆಪರೇಟರ್ಸ್ಗಳಿರ್ತಾರೆ ಆಪ್ರೇಟ್ ಮಾಡ್ತಾರೆ ಶೇರ್ಗಳನ್ನು ಆ್ಯಂಡ್ ನಮ್ಮ ಒಂದು ಪೋರ್ಟ್ಫೋಲಿಯೋಗಳ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಇಳಿಯುತ್ತಾ ಸರ್ಕಾರಿ ನೌಕರರ ಒಂದು ಏನು ಹಣ ಇದೆ ಅದು ಐಸ್ ಯಾವ ರೀತಿ ಕರಗುತ್ತೆ ಬಿಸಿಲಿನಲ್ಲಿ ಆ ರೀತಿಯಾಗಿ ಕರಗ್ತಾ ಇರುವಂಥದ್ದು ಸೊ ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಪಿಂಚಣಿ ಸರ್ಕಾರಿ ನೌಕರರಿಗೆ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಇಲ್ಲ ಎನ್ ಪಿ ಎಸ್ನ ಅಡಿಯಲ್ಲಿ ಇವಾಗ ನಿವೃತ್ತರಾಗ್ತಾ ಇರುವಂತಹ ಒಂದು ಶಿಕ್ಷಕರಾಗಿರ್ಬೋದು ಒಂದು ವಿಲೇಜ್ ಅಕೌಂಟೆಂಟ್ಸ್ ಆಗಿರ್ಬೋದು ಒಂದಿಷ್ಟು ಪಿ ಡಿ ಒಸ್ಗಳಾಗಿರ್ಬೋದು ಅವರ ಒಂದು ರಿಯಲ್ ಆಗಿರುವಂತಹ ಸ್ಟೇಟ್ಮೆಂಟ್ಸ್ಗಳನ್ನು ಅವರ ಒಂದು ರಿಯಲ್ ಆಗಿರುವಂತಹ ಲೆಡ್ಜರ್ಸ್ಗಳನ್ನು ಕೂಡ ನಾವು ನಿಮಗೆ ತೋರಿಸಿದ್ದೀವಿ ಹಳೆಯ ಒಂದು ವಿಡಿಯೋಸ್ಗಳಲ್ಲಿ ಯಾವ ರೀತಿಯಾಗಿ ಬರೀ ಸಾವಿರದಿಂದ ನೂರು ರೂಪಾಯಿ ಪಿಂಚಣಿಯನ್ನು ಸರ್ಕಾರಿ ನೌಕರಿಗೆ ನೀಡಲಾಗ್ತಾ ಇದೆ ಈ ಒಂದು ಷೇರು ಮಾರುಕಟ್ಟೆಯ ಒಂದು ಏನು ಎನ್ ಎಸ್ ಸಿ ಏನು ಎನ್ ಪಿ ಎಸ್ ಇದೆ ಈ ಒಂದು ಯೋಜನೆ ಅಡಿಯಲ್ಲಿ ಸೊ ಬೇಸಿಕಲಿ ನೂರು ರೂಪಾಯಿಯಲ್ಲಿ ಒಂದು ಸಿಲಿಂಡರ್ ಕೂಡ ಬರ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ತಿಂಗಳಿಗೆ ನೂರು ರೂಪಾಯಿ ಪಿಂಚಣಿ ಅದು ಕೂಡ ಫಿಕ್ಸ್ಡ್ ಇಲ್ಲ ಒಂದು ಸಾವಿರ ಆದರೂ ಬರ್ಬೋದು ಒಂದು ಆದರೂ ಬರ್ಬೋದು ಅಥವಾ ಹದಿನೈದು ಸಾವಿರ ಕೂಡ ಬರ್ಬೋದು ಇದರಲ್ಲಿ ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಗ್ಯಾರಂಟಿ ಇರೋದಿಲ್ಲ ಸೊ ಅದು ಬಂದರೆ ಬರುತ್ತೆ ಇಲ್ಲಾಂದರೆ ಇಲ್ಲ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಈ ಎನ್ ಪಿ ಎಸ್ನ ಅಡಿಯಲ್ಲಿರುವಂಥದ್ದು ಇದನ್ನು ಅರಿತಿರುವಂತಹ ಐದಾರು ರಾಜ್ಯಗಳಲ್ಲಿ ಪಂಜಾಬ್ ಮತ್ತು ಜಾರ್ಖಂಡ್ ರಾಜಸ್ಥಾನ್ ಈ ರೀತಿಯಾದಂಥ ಕೆಲವೊಂದಿಷ್ಟು ರಾಜ್ಯಗಳು ಸುಮಾರು ಆರು ರಾಜ್ಯಗಳು ಆಲ್ರೆಡಿ ಸಿಕ್ಕಿಂ ಕೂಡ ರೀಸೆಂಟಾಗಿ ಆ ಒಂದು ಪಟ್ಟಿಗೆ ಸೇರಿರುವಂಥದ್ದು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿ ಮಾಡಿವೆ ನಮ್ಮ ಸರ್ಕಾರಿ ನೌಕರರ ವಂತಿಗೆಯನ್ನು ನೀವು ಕಟಾವು ಮಾಡಿಕೊಳ್ಬೇಡಿ ನಮ್ಮ ಸರ್ಕಾರಿ ನೌಕರು ಕಷ್ಟಪಟ್ಟು ದುಡಿದಿರುವಂಥ ಒಂದು ಹಣವನ್ನು ಅವರ ಒಂದು ಸೇವಿಂಗ್ಸ್ ಅಕೌಂಟಲ್ಲಿ ಅವರ ಒಂದು ಪ್ರಾವಿಡೆಂಟ್ ಫಂಡ್ ಅಕೌಂಟಲ್ಲಿ ಇರಲಿ ಹೊರತು ನೀವು ಅದನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋ ಮುಖಾಂತರ ಕಾರ್ಪೊರೇಟ್ರ್ಗಳು ಬಿಸ್ನೆಸ್ ಮ್ಯಾನ್ಗಳ ಪಾಲು ಮಾಡಬೇಡಿ ಅನ್ನೋ ಒಂದು ವಿಷಯವನ್ನು ತುಂಬ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿರುವಂತಹ ಆ ಒಂದು ಸರ್ಕಾರಗಳು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮತ್ತೆ ಮರುಜಾರಿ ಮಾಡೋದಕ್ಕೆ ಅಧಿಕೃತವಾಗಿರುವಂಥ ಆದೇಶಗಳನ್ನು ಹೊರಡಿಸಿ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ನೀಡ್ತಾ ಇರುವಂತಹ ವಂತಿಗೆಯನ್ನು ಕಟ್ ಮಾಡಿರುವಂಥದ್ದು ಇಲ್ಲಿವರೆಗೂ ಯಾವ ಏನು ವಂತಿಗೆಯನ್ನು ನೀಡಿದ್ದಾರೆ ಲಕ್ಷ ಲಕ್ಷ ಕೋಟಿ ಏನು ಅಲ್ಲಿ ಸಂಗ್ರಹವಾಗಿದೆ ಆ ಒಂದು ವಂತಿಗೆಯನ್ನು ನಮ್ಮ ವಂತಿಗೆ ನಮಗೆ ವಾಪಸ್ ಕೊಡಿ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಆ ಸರ್ಕಾರಗಳು ಕೇಂದ್ರ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಸೊ ಬೇಸಿಕಲಿ ಕೇಂದ್ರ ಸರ್ಕಾರ ಎಲ್ಲ ಒಂದು ಕೆಲಸವನ್ನು ಸರ್ಕಾರಿ ನೌಕರು ಮಾಡಲಿ ಆದರೆ ಸಂಬಳ ಮಾತ್ರ ಅವರಿಗೆ ಇನ್ನೊಬ್ಬರು ಯಾರೋ ಕೊಡಲಿ ಅಥವಾ ಅವರಿಗೆ ಸಂಬಳ ಕೊಡೋದೇ ಬೇಡ ಅನ್ನೋ ಒಂದು ಲೆಕ್ಕದಲ್ಲಿ ಈ ರೀತಿಯಾದಂಥ ಒಂದು ಎನ್ ಪಿ ಎಸ್ ಅನ್ನು ಅವೈಜ್ಞಾನಿಕ ಯೋಜನೆಯನ್ನು ರಚಿಸುವ ಮುಖಾಂತರ ಸರ್ಕಾರಿ ನೌಕರರಿಗೆ ಅತಿ ಕರಾಳವಾಗಿರುವಂಥ ದೃಶ್ಯಗಳು ತಮ್ಮ ಒಂದು ವೃದ್ಧಾಪ್ಯದಲ್ಲಿ ಕಾಣಿಸುವುದಕ್ಕೆ ಕಾರಣರಾಗಿರುವಂಥದ್ದು ಸೊ ಈ ರೀತಿ ನೀವು ನೋಡ್ತಾ ಹೋದರೆ ರಾಜ್ಯ ಸರ್ಕಾರಿ ನೌಕರಿಗೆ ಒಂದಲ್ಲ ಎರಡಲ್ಲ ಸುಮಾರು ಅನ್ಯಾಯಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ ಸುಮಾರು ಯೋಜನೆಗಳನ್ನು ನೇನೆಗುದಿಗೆ ಬೀಳಿಸಿರುವಂಥದ್ದು ಒಂದೇ ಒಂದು ಯೋಜನೆ ಕೂಡ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿವರೆಗೂ ಕೂಡ ಇಂಪ್ಲಿಮೆಂಟ್ ಆಗದೇ ಇರುವಂಥದ್ದು ನೌಕರರಿಗೆ ತೀವ್ರ ಬೇಸರವನ್ನು ಉಂಟು ಮಾಡಿದೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಕೂಡ ಇಲ್ಲಿ ಚರ್ಚೆ ಮಾಡಲೇಬೇಕು ಅದಂದರೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅವತ್ತು ಅವರ ಒಂದು ಅವಲಂಬಿತ ಕುಟುಂಬಸ್ಥರಿಗೆ ಒಂದೇ ಒಂದು ರೂಪಾಯಿಯನ್ನು ಕೂಡ ಖರ್ಚು ಮಾಡದೆ ರಾಜ್ಯದ ಪ್ರತಿಯೊಂದು ಹಾಸ್ಪಿಟಲ್ಗಳಲ್ಲಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಾಗಿರ್ಬೋದು ಸೆಮಿ ಮಲ್ಟಿ ಸ್ಪೆಷಾಲಿಟಿ ಆಗಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಎಲ್ಲ ಆಸ್ಪತ್ರೆಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಉಚಿತವಾಗಿ ಅಂದರೆ ವಿದೌಟ್ ಅ ಸಿಂಗಲ್ ರೂಪಿ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಒದಗಿಸಬೇಕು ಅನ್ನೋ ಒಂದು ರೀಟಿನಲ್ಲಿ ತುಂಬ ದಿನಗಳ ಹಿಂದೆ ಸುವರ್ಣ ಸುರಕ್ಷಾ ಟ್ರಸ್ಟನ್ನು ರಚನೆ ಮಾಡಲಾಗಿತ್ತು ಬಟ್ ಆ ಒಂದು ಸುವರ್ಣ ಸುರಕ್ಷಾ ಟ್ರಸ್ಟ್ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಬರೀ ಫೈಲಲ್ಲೇ ಮಾತ್ರ ಇದನ್ನು ಉದ್ಘಾಟನೆ ಮಾಡಲಾಗುತ್ತೆ ಬರೀ ಪೇಪರಲ್ಲಿ ಮಾತ್ರ ಬರುತ್ತೆ ಆದರೆ ನಿಜವಾಗ್ಲೂ ಕೂಡ ಯಾವ ಒಬ್ಬ ಸರ್ಕಾರಿ ನೌಕರರು ಕೂಡ ಇದರ ಒಂದು ಲಾಭವನ್ನು ಇಲ್ಲಿವರೆಗೂ ಪಡೆದಿಲ್ಲ ಯಾರಿಗೂ ಕೂಡ ಇದರಿಂದ ಇನ್ನೂ ಕೂಡ ಚಿಕಿತ್ಸೆ ಸಿಕ್ಕಿಲ್ಲ ಸೊ ಬೇಸಿಕಲಿ ಒಂದು ಫಂಡಮೆಂಟಲ್ ಪ್ರಶ್ನೆ ಬರುತ್ತೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಮತ್ತು ಸಾಂಪ್ರದಾಯಿಕವಾಗಿರುವಂತಹ ಏನು ರೀಎಂಬರ್ಸ್ಮೆಂಟ್ ವ್ಯವಸ್ಥೆ ಇದೆ ಇದರಲ್ಲಿ ಯಾವ ರೀತಿಯಾದಂಥ ಡಿಫ್ರೆನ್ಸ್ ಇದೆ ಅಂತ ಸೊ ಎಲ್ಲರೂ ಕೂಡ ತುಂಬ ಕಂಪ್ಲೀಟಾಗಿ ತಿಳಿದುಕೊಳ್ಬೇಕಾಗಿರುವಂಥದ್ದು ರೀಎಂಬರ್ಸ್ಮೆಂಟ್ ವ್ಯವಸ್ಥೆ ಅಂದರೆ ಮೊಟ್ಟ ಮೊದಲನೇದಾಗಿ ಒಬ್ಬ ಸರ್ಕಾರಿ ನೌಕರನಿಗೆ ಅಥವಾ ಅವರ ಒಂದು ಅವಲಂಬಿತ ಕುಟುಂಬರಿಗೆ ಯಾವುದಾದ್ರೂ ಕಾಯಿಲೆ ಬಂದರೆ ನೀವು ನಿಮ್ಮ ಒಂದು ಹಾಸ್ಪಿಟಲ್ಗೆ ಹೋಗ್ತೀರಾ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಸ್ವಂತ ಖರ್ಚಿನಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ತೀರಾ ಸೊ ಸುಮಾರು ಐದು ಲಕ್ಷ ರೂಪಾಯಿ ನಿಮಗಿವಾಗ ಖರ್ಚಾಗಿದೆ ಅಂತ ತಿಳಿದುಕೊಳ್ಳಿ ಆ ಒಂದು ಹಾಸ್ಪಿಟಲಲ್ಲಿ ಯಾವುದೋ ಒಂದು ನಿಮಗೆ ಸರ್ಜರಿ ಆಗಿದೆ ಅಥವಾ ಯಾವುದೇ ಒಂದು ಥೆರಪಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಸೊ ರೀಎಂಬರ್ಸ್ಮೆಂಟ್ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಪ್ರತಿಯೊಂದು ರಿಸೀಟನ್ನು ನೀವು ಇಟ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ಪೇಪರನ್ನು ಸು ಸುಮಾರು ಆರು ತಿಂಗಳ ಸಮಯಾವಕಾಶ ಬೇಕಾಗುತ್ತೆ ಎಲ್ಲ ಒಂದು ಪೇಪರನ್ನು ಕಲೆಕ್ಟ್ ಮಾಡಿಬಿಟ್ಟು ಸರ್ಕಾರಕ್ಕೆ ನಮ್ಮ ಒಂದು ಏನು ಆ ಇಲಾಖೆ ಇರುತ್ತೆ ಆ ಒಂದು ಇಲಾಖಾ ಮುಖ್ಯಸ್ಥರಿಗೆ ಅದನ್ನು ಪೋಸ್ಟ್ ಮುಖಾಂತರ ಕಳುಹಿಸಬೇಕು ಅಲ್ಲಿ ಒಂದು ವರದಿಯನ್ನು ನಾವು ಬರೀಬೇಕು ಈ ರೀತಿಯಾಗಿ ನಾವು ಚಿಕಿತ್ಸೆಗೆ ಒಳಗಾಗಿದ್ದು ನಮಗೆ ರೀಎಂಬರ್ಸ್ಮೆಂಟ್ ಕೊಡಿ ಅಂತ ಸೊ ಆ ಒಂದು ಪತ್ರಗಳನ್ನು ಸುಮಾರು ತಿಂಗಳು ಅವರು ಪರಿಶೀಲನೆ ಮಾಡ್ತಾರೆ ಅದು ಪರಿಶೀಲನೆ ಮಾಡ್ತಾರೆ ಬಿಡ್ತಾರೆ ಯಾವ ರೀತಿಯಾದಂತಹ ಸ್ಟೆಪ್ಸ್ ತೆಗೆದುಕೊಳ್ತಾರೆ ಗೊತ್ತಿಲ್ಲ ಬಟ್ ನಿಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಹಣ ಏನು ಹೋಗಿದೆ ಅದಕ್ಕೆ ಮೂವತ್ತು ನಲವತ್ತು ಪರ್ಸೆಂಟ್ ಅನ್ನೋ ಒಂದು ಲೆಕ್ಕದಲ್ಲಿ ಡಿಪೆಂಡಿಂಗ್ ಅಪ್ಪ ಒಂದು ಡಿಸೀಸ್ ಅಪ್ಪ ಒಂದು ಯಾವ ರೀತಿಯಾದಂತಹ ಟ್ರೀಟ್ಮೆಂಟನ್ನು ನೀವು ಪಡೆದುಕೊಂಡಿದ್ದೀರಾ ಒಂದು ಸಾವಿರಾರು ಲಾ ಲಾ ಮತ್ತು ಕ್ಲಾಸ್ಗಳನ್ನು ಕೊಟ್ಟು ಒಂದು ಅಲ್ಪ ಸ್ವಲ್ಪ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಮೌಂಟನ್ನು ರೀಫಂಡ್ ಮಾಡ್ತಾರೆ ಅದು ಕೂಡ ಸರ್ಕಾರಿ ನೌಕರರು ನಾವು ರೀಫಂಡ್ಗೆ ಅಪ್ಲೈ ಮಾಡಿದ್ದೀವಿ ಅನ್ನೋದನ್ನು ಕೂಡ ಮರೆತೋಗಿರ್ತಾರೆ ಅಷ್ಟು ಸಮಯಾವಕಾಶವನ್ನು ಅವರು ತೆಗೆದುಕೊಳ್ತಾರೆ ಮತ್ತು ಅದರಲ್ಲಿ ಇನ್ಫ್ಲೂಯೆನ್ಸು ಕರಪ್ಷನು ಅದು ಇದು ಅಂತ ಸರ್ಕಾರಿ ನೌಕರರ ತಲೆ ಕೆಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ ಸೊ ಎಲ್ಲ ಒಂದು ಜೂಜಾಟವನ್ನು ಈ ಎಲ್ಲ ಒಂದು ಪೇಪರ್ ವರ್ಕ್ ಮತ್ತು ಇವೆಲ್ಲ ಒಂದು ಏನು ನಡುವೆ ಹಣವನ್ನು ತಿನ್ನುವಂಥ ಕೆಲಸವನ್ನು ಮಾಡ್ತಾರೆ ಈ ಎಲ್ಲ ಒಂದು ಸ್ಟೆಪ್ಸನ್ನು ತೆಗೆದುಕೊಂಡು ಈ ಒಂದು ಎಲ್ಲ ಯೋಜನೆಗಳನ್ನು ಬೈಪಾಸ್ ಮಾಡಿ ಒಂದು ಡೈರೆಕ್ಟ್ ಆಗಿರುವಂಥ ಯೋಜನೆ ಸರ್ಕಾರಿ ನೌಕರು ತಮ್ಮ ಕೆ ಜಿ ಐ ಡಿ ನಂಬರನ್ನು ಒಂದು ಸಿಸ್ಟಮಲ್ಲಿ ಹಾಕಿದ್ರೆ ಸಾಕು ಅದಕ್ಕೆ ಆಗಿ ಒಂದು ಅಪ್ರೂವಲ್ ಸಿಗಬೇಕು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಇದಕ್ಕೆ ಅಪ್ರೂವಲ್ ಒಂದು ಪಡೆಯಬೇಕಾಗುತ್ತದೆ ಸೊ ಅದು ಕೂಡ ಇಮಿಡಿಯೇಟಾಗಿ ಆನ್ಲೈನಲ್ಲೇ ಸಿಗುವಂಥ ವ್ಯವಸ್ಥೆಯನ್ನು ಮಾಡೋ ನಿಟ್ಟಿನಲ್ಲಿ ಈ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅನ್ನೋ ಒಂದು ಟರ್ಮ್ ಅನ್ನ ಔಟ್ ಮಾಡಲಾಗುತ್ತೆ ಅದಕ್ಕಾಗಿ ಒಂದು ಸುವರ್ಣ ಸುರಕ್ಷಾ ಟ್ರಸ್ಟ್ ಅನ್ನ ಕೂಡ ಮಾಡಲಾಗುತ್ತೆ ಅದಕ್ಕೆ ಫಂಡ್ ನೀಡಲಾಗುತ್ತೆ ಅದಕ್ಕೆ ಸಿಬ್ಬಂದಿಗಳನ್ನ ಆಯೋಜಿಸಲಾಗುತ್ತೆ ಆದರೆ ಆ ಒಂದು ಸುವರ್ಣ ಸುರಕ್ಷಾ ಟ್ರಸ್ಟ್ ಇಲ್ಲಿವರೆಗೂ ಕೂಡ ಒಂದೇ ಒಂದು ಸ್ಟೆಪ್ಪನ್ನು ಕೂಡ ಮುಂದೆ ಬರದೇ ಇರುವಂಥದ್ದು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಇನ್ನೂ ಕೂಡ ಅವರು ಮಾಡಿರೋದಿಲ್ಲ ಒಂದೇ ಒಂದು ಸರ್ಕಾರಿ ನೌಕರಿಗೂ ಕೂಡ ಸ್ಮಾರ್ಟ್ ಹೆಲ್ತ್ ಕಾರ್ಡ್ ಇಲ್ಲಿವರೆಗೂ ಕೂಡ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅಡಿಯಲ್ಲಿ ಏನು ಸ್ಮಾರ್ಟ್ ಹೆಲ್ತ್ ಕಾರ್ಡ್ಗಳನ್ನು ನೀಡಲಾಗುತ್ತದೆ ಅನ್ನೋ ಒಂದು ಭರವಸೆ ಕೊಡಲಾಗಿತ್ತು ಅದು ಯಾರಿಗೂ ಕೂಡ ನೀಡಿಲ್ಲ ಸ್ಪೆಷಲಿ ಏನು ರಿಟೈರ್ಮೆಂಟ್ ಸಮೀಪದಲ್ಲಿರುವಂಥ ಸರ್ಕಾರಿ ನೌಕರರಿದ್ದಾರೆ ಅಥವಾ ರಿಟೈರ್ಮೆಂಟ್ ಹೊಂದಿರುವಂಥ ಪಿಂಚಣಿದಾರರಿದ್ದಾರೆ ಅವರಿಗೆ ಇದರ ಒಂದು ಅವಶ್ಯಕತೆ ತುಂಬ ಇದೆ ಏನಕ್ಕಂದರೆ ಕಾಯಿಲೆಗಳು ಸಾಮಾನ್ಯವಾಗಿ ನಾವು ನೋಡೋದಾದರೆ ಮೋಸ್ಟ್ ಪ್ರೊಬಬ್ಲಿ ಯಾರೆಲ್ಲ ರಿಟೈರ್ಮೆಂಟ್ ಅಥವಾ ಒಂದಿಷ್ಟು ವಯಸ್ಸನ್ನು ಆಗಿರ್ತಾರೆ ಸುಮಾರು ಫಿಫ್ಟಿ ಫಿಫ್ಟಿ ಫೈವ್ ಅಬೋ ಯಾರಾಗ್ತಾರೆ ಸೊ ಅವರಿಗೆ ಒಂದು ಕಾಯಿಲೆಗಳು ಬರುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಿಗೆ ಈ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಏನಿದೆ ಇದರ ಒಂದು ಅವಶ್ಯಕತೆ ತುಂಬ ಇರುವಂಥದ್ದು ಸೊ ಅವರಿಗೆ ಮೊಟ್ಟ ಮೊದಲನೇದಾಗಿ ಈ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನೀಡಬೇಕು ಅದಾದ ಮೇಲೆ ಉಳಿದಿರುವಂಥ ಎಲ್ಲ ಸರ್ಕಾರಿ ನೌಕರಿಗೂ ಕೂಡ ಆನ್ ಪ್ರಯಾರಿಟಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಸುಮಾರು ವರ್ಷಗಳಿಂದ ಸರ್ಕಾರಕ್ಕೆ ಇಡ್ತಾನೆ ಬಂದಿದ್ದೀವಿ ರೀಸೆಂಟಾಗಿ ನೀವು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಏನು ಸಿ ಎಂ ಬೊಮ್ಮಾಯಿಯವರಿದ್ದರು ಅವರು ವಿಧಾನಸೌಧದ ಬ್ಲ್ಯಾಂಕೆಟ್ ಹಾಲಲ್ಲಿ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯ ಫೈಲನ್ನು ಕೂಡ ಅನೌನ್ಸ್ ಮಾಡ್ತಾರೆ ಅಲ್ಲಿ ಎಲ್ಲ ಸರ್ಕಾರಿ ನೌಕರರು ಮುಂದೆ ದೊಡ್ಡದಾಗಿ ಭಾಷಣದಲ್ಲಿ ಹೇಳ್ತಾರೆ ಎಲ್ಲ ಸರ್ಕಾರಿ ನೌಕರರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯಡಿಯಲ್ಲಿ ಒಂದು ಉಚಿತವಾಗಿ ಚಿಕಿತ್ಸೆಯನ್ನು ನೀಡುತ್ತೇವೆ ಇದು ಸರ್ಕಾರದ ಒಂದು ಯೋಜನೆ ನಿಮಗೆ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಅಂತ ಹೇಳ್ತಾರೆ ಬಟ್ ಇಲ್ಲಿವರೆಗೂ ಕೂಡ ಒಬ್ಬದೇ ಸರ್ಕಾರಿ ನೌಕರಿಗೂ ಕೂಡ ಒಂದು ಸ್ಮಾರ್ಟ್ ಹೆಲ್ತ್ ಕಾರ್ಡ್ಗಳನ್ನು ನೀಡಲಾಗಿಲ್ಲ ಆ್ಯಂಡ್ ಯಾವುದೇ ರೀತಿಯಾದಂಥ ಬೆಳವಣಿಗೆ ಅಲ್ಲಿ ಆಗಿರೋದಿಲ್ಲ ಸೊ ಇದು ಕ್ಲಿಯರಾಗಿ ತೋರಿಸುತ್ತೆ ಸರ್ಕಾರ ಯೋಜನೆಗಳನ್ನು ಘೋಷಣೆ ಮಾಡುತ್ತೆ ಆದರೆ ಅವುಗಳನ್ನು ಇಂಪ್ಲಿಮೆಂಟ್ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ನಿಮಗೆ ಏಳನೇ ವೇತನ ಆಯೋಗವನ್ನು ಕೂಡ ಕೊಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಎನ್ ಪಿ ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಕೇಂದ್ರಕ್ಕೆ ಸರಿಸಮಾನವಾಗಿರುವಂಥ ವೇತನ ಭತ್ಯೆಗಳನ್ನು ಕೇಂದ್ರಕ್ಕೆ ಸರಿಸಮಾನವಾಗಿರುವಂಥ ಡಿ ಎನ್ನು ಕೊಡ್ತೀವಿ ಕೇಂದ್ರಕ್ಕೆ ಸರಿಸಮಾನವಾಗಿರುವಂಥ ಎಚ್ ಆರ್ ಎ ಕೊಡ್ತೀವಿ ಈ ಮುನ್ನೂರು ಏನು ರಜಾ ನಗದೀಕರಣಕ್ಕೆ ಸಂಬಂಧಿಸಿದಂತಹ ಡಿಮ್ಯಾಂಡ್ ಇದೆ ಮುನ್ನೂರ ಐವತ್ತಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ಅದನ್ನು ಕೂಡ ಮಾಡ್ತೀವಿ ಎಂಟು ಸಾವಿರ ರೂಪಾಯಿ ಕನಿಷ್ಠ ಪಿಂಚನ್ ಇದೆ ಅದನ್ನು ಹದಿನಾರು ಸಾವಿರ ರೂಪಾಯಿಗೆ ನಾವು ಇನ್ಕ್ರೀಸ್ ಮಾಡ್ತೀವಿ ಎಪ್ಪತ್ತೈದು ಸಾವಿರ ಅದನ್ನು ಒಂದು ಲಕ್ಷವರೆಗೂ ಕೂಡ ಇನ್ಕ್ರೀಸ್ ಮಾಡ್ತೀವಿ ಎಲ್ಲವನ್ನೂ ಕೂಡ ಬರೀ ಪ್ರಾಮಿಸಸ್ಗಳೇ ಆಯಿತು ಆದರೆ ಅಧಿಕೃತವಾಗಿ ಯಾವಾಗ ಆದೇಶ ಹೊರಡಿಸ್ತೀರಾ ಯಾವಾಗ ಅಧಿಕೃತವಾಗಿ ಸರ್ಕಾರಿ ನೌಕರರ ಜೀವನದಲ್ಲಿ ಒಂದಿಷ್ಟು ಡಿಫ್ರೆನ್ಸಸ್ ಬರೋ ಹಾಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋ ಮುಖಾಂತರ ಸರ್ಕಾರಿ ನೌಕರರ ಈ ಒಂದು ಬೆ ಕತ್ತಲ್ಲಿನ ಬೆಳಕಲ್ಲಿ ನೀವು ಬೆಳಕಾಗಿ ಬರ್ತೀರಾ ಅಂತ ಏನಕ್ಕೆಂದರೆ ಅಪೋಸಿಷನ್ ಪಾರ್ಟಿಯಲ್ಲಿರುವಾಗ ಎಲ್ಲರೂ ಕೂಡ ಇದನ್ನು ಸಪೋರ್ಟ್ ಮಾಡ್ತಾರೆ ಇವಾಗ ಬೊಮ್ಮಾಯಿಯವರು ಹೇಳುವಂಥದ್ದು ಏಳನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ನಲ್ಲಿ ಯಾವುದೇ ರೀತಿಯಾದಂಥ ಡಿಲೇ ಆಗಬಾರ್ದು ಆಲ್ರೆಡಿ ನಾವು ಸಮಯಾವಕಾಶವನ್ನು ತೆಗೆದುಕೊಂಡಿದ್ವಿ ಆಲ್ರೆಡಿ ನಾವು ಸಮಿತಿಯನ್ನು ರಚನೆ ಮಾಡಿದ್ವಿ ನೀವು ಇಷ್ಟೊತ್ತಿಗೆ ಆಗೇ ಆಗಲೇ ಕೊಡಬೇಕಾಗಿತ್ತು ನೀವು ಗ್ಯಾರಂಟೀಸ್ಗಳನ್ನು ರಚನೆ ಮಾಡಿರೋದ್ರಿಂದ ರಾಜ್ಯ ಸರ್ಕಾರ ಏನು ದಿವಾಳಿ ಹತ್ತ ಹೋಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಏಳನೇ ವೇತನ ಆಯೋಗವನ್ನು ನೀಡೋದಕ್ಕೆ ನೀವು ಮೀನ ಮೇಷ ಎನಸ್ತಾ ಇದ್ದೀರಾ ಅಂತ ಇವಾಗ ಅವರು ಗೂಬೆ ಕೂಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಸಿ ಎಂ ಬೊಮ್ಮಾಯಿ ಅವರಿಗೆ ಇನ್ಫ್ಯಾಕ್ಟ್ ಎಕ್ ಸಿ ಎಂ ಬೊಮ್ಮಾಯಿ ಅವರಿಗೆ ಕೇಳುವಂತಹ ಪ್ರಶ್ನೆ ನೀವು ಪವರ್ ಯಾಕೆ ಈ ಒಂದು ಸ್ಟೆಪ್ಸ್ ನೀವು ತೆಗೆದುಕೊಳ್ಳಿಲ್ಲ ಯಾಕೆ ನೀವು ನಿಮ್ಮ ಒಂದು ಅವಧಿಯಲ್ಲಿ ಸರ್ಕಾರಿ ನೌಕರಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಬೇಕು ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಬೆನಿಫಿಟ್ಸನ್ನು ನೀಡಬೇಕು ಅನ್ನೋ ಒಂದು ಮನೋಭಾವವನ್ನು ಇಟ್ಕೊಂಡು ಸರ್ಕಾರಿ ನೌಕರಿಗೆ ಆಗಲೇ ಇಂಪ್ಲಿಮೆಂಟ್ ಮಾಡಿದರೆ ಬಹುಶಃ ನಿಮಗೆ ಈ ಒಂದು ರಾಜ್ಯ ಎಮ್ ಎಮ್ ಎಲ್ ಎಲೆಕ್ಷನ್ಸ್ ಏನಿತ್ತು ಅದರಲ್ಲಿಯೂ ಕೂಡ ಈ ರೀತಿಯಾದಂಥ ಹೀನಾಯ ಸೋಲು ಕಾಣುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಬಟ್ ನೀವು ಅಪೋಸಿಷನಲ್ಲಿರುವಾಗ ಬರೀ ವಿಧಾನಸೌಧದಲ್ಲಿ ಕೂತ್ಕೊಂಡು ಮಾತನಾಡ್ಬೋದು ಅಷ್ಟೇ ಆದರೆ ಅಧಿಕೃತವಾಗಿರುವಂಥ ಸ್ಟೆಪ್ಸನ್ನು ನೀವು ಕೂಡ ತೆಗೆದುಕೊಳ್ಳಲಿಲ್ಲ ಆ್ಯಂಡ್ ಇವಾಗ ಇರುವಂಥ ರೂಲಿಂಗ್ ಪಾರ್ಟಿ ಕೂಡ ಇದೇ ರೀತಿಯಾಗಿ ಈ ಒಂದು ಏಳನೇ ವೇತನ ಆಯೋಗ ಮತ್ತು ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಏನೋ ಚರ್ಚೆಗಳಿದೆ ಇದನ್ನು ಮುಂದೆ ಮುಂದೆ ಹಾಕ್ತಾ ಇರೋದರಿಂದ ರಾಜ್ಯ ಸರ್ಕಾರಿ ನೌಕರರು ಮುಷ್ಕರವನ್ನು ಮಾಡಿಯೇ ಇವುಗಳನ್ನು ಪಡೆಯಬೇಕಾಗುತ್ತದೆ ಅನ್ನೋ ಒಂದು ವಿಷಯ ಕೂಡ ಇಲ್ಲಿ ತುಂಬ ಗಂಭೀರವಾಣಿಗಿ ಪರಿಗಣನೆಗೆ ತೆಗೆದುಕೊಳ್ತಿದ್ದಾರೆ ಸೊ ಇದೆಲ್ಲವೂ ಕೂಡ ನಾವು ನೋಡ್ತಾ ಇದ್ರೆ ರಾಜ್ಯ ಸರ್ಕಾರಿ ನೌಕರಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ವೀಕ್ನೆಸ್ ಅನ್ನ ಇಲ್ಲಿ ಅನುಭವ ಮಾಡ್ತಾ ಇರುವಂಥದ್ದು ಪ್ರತಿಯೊಂದು ವಿಷಯವನ್ನು ಇಂಪ್ಲಿಮೆಂಟ್ ಮಾಡುವುದಕ್ಕೆ ಸರ್ಕಾರ ಈ ಒಂದು ವಿಷಯಗಳನ್ನು ಡ್ರ್ಯಾಗ್ ಮಾಡ್ತಾ ಇರೋದರಿಂದ ರಾಜ್ಯ ಸರ್ಕಾರಿ ನೌಕರಿಗೆ ಅಪಾರವಾಗಿರುವಂಥ ಆರ್ಥಿಕ ನಷ್ಟದ ಜೊತೆ ಮಾನಸಿಕವಾಗಿರುವಂಥ ಖಿನ್ನತೆ ಕೂಡ ಉಂಟಾಗ್ತಾ ಇರುವಂಥದ್ದು ಏಳನೇ ವೇತನ ಆಯೋಗ ಸೇರಿದಂತೆ ವಿವಿಧ ಒಂದು ಸೌಲಭ್ಯಗಳನ್ನು ಎಷ್ಟು ದಿನಗಳಿಂದ ನಾವು ಕೇಳ್ತಾ ಇದ್ದೇವೆ ಆದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಡಿಸಿಷನ್ನ ತೆಗೆದುಕೊಳ್ಳದೆ ಸರ್ಕಾರಿ ನೌಕರರನ್ನು ಪದೇ ಪದೇ ಈ ರೀತಿಯಾಗಿ ಮುಂದಕ್ಕೆ ಹಾಕ್ತಾ ಇರೋದರಿಂದ ನೌಕರರ ಒಂದು ಪೇಷನ್ಸ್ ಚೆಕ್ ಮಾಡುವಂಥ ಕೆಲಸ ಇಲ್ಲಿ ಮಾಡಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಇಷ್ಟೆಲ್ಲವೂ ಕೂಡ ಓವರ್ ಆಲ್ ಆಗಿ ನಾವು ನೋಡಿದ್ವಿ ಆ್ಯಂಡ್ ಇನ್ನೊಂದು ವಿಷಯ ಕೂಡ ಬರುತ್ತೆ ಸಿ ಎಸ್ ಅವರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನೋ ಒಂದು ಮುಷ್ಕರವನ್ನು ಕೈಗೊಳ್ಳಲಾಗಿತ್ತು ಅದರಲ್ಲಿ ಸ್ವಂತ ಡಿಸಿಷನ್ ತೆಗೆದುಕೊಳ್ಳೋ ಮುಖಾಂತರ ತುಂಬ ಬೇಗ ಮುಷ್ಕರವನ್ನು ಹಿಮ್ಮಂದಕ್ಕೆ ಪಡೆದಿರುವಂಥದ್ದು ಕೂಡ ಒಂದು ತಪ್ಪು ಅಂತ ಕೂಡ ಇಲ್ಲಿ ಕೆಲವೊಂದಿಷ್ಟು ರಾಜ್ಯ ಸರ್ಕಾರಿ ನೌಕರರು ಅಭಿಪ್ರಾಯ ಪಡ್ತಾರೆ ಏನಕ್ಕೆಂದರೆ ಆ ಒಂದು ಮುಷ್ಕರದಲ್ಲಿ ನಾಟ್ ಓನ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘ ಎನ್ ಶಾಂತಾರಾಮ್ ಅವರ ಅಧ್ಯಕ್ಷರಿದ್ದಾರೆ ಅವರು ಕೂಡ ಪಾಲ್ಗೊಂಡಿದ್ದರು ಕರ್ನಾಟಕ ಸಚಿವಾಲಯ ನೌಕರರ ಸಂಘ ಪಿ ಗುರುಸ್ವಾಮಿ ಗುರುಸ್ವಾಮಿಯ ಅಧ್ಯಕ್ಷರಿದ್ದಾರೆ ಅವರು ಕೂಡ ಇದ್ದರು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಸಂಘ ಸಂಸ್ಥೆಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ವು ಆದರೆ ಸಿ ಎಸ್ ಷಡೇರಿಯವರು ಬರೀ ನಾಲ್ಕೆ ನಾಲ್ಕು ಅವರಲ್ಲಿ ಆ ಒಂದು ಮುಷ್ಕರವನ್ನು ಹಿಂದಕ್ಕೆ ಪಡೆದಿರುವುದರಿಂದ ಈ ಒಂದು ಏಳನೇ ವೇತನ ಆಯೋಗ ಇನ್ನೂ ಕೂಡ ಎರಡು ವರ್ಷಗಳಾದರೂ ಇಂಪ್ಲಿಮೆಂಟ್ ಆಗದೆ ಇನ್ನೂ ಕೂಡ ಮುಂದೆ ಮುಂದೆ ಹೋಗ್ತಾ ಇದೆ ಅನ್ನೋ ಒಂದು ಆರೋಪವು ಕೂಡ ಇಲ್ಲಿ ಕೇಳಿ ಬರುತ್ತೆ ಸೊ ಬೇಸಿಕಲಿ ಅವಾಗ ಹೇಳ್ತಾ ಇರುವಂಥದ್ದು ಅಧಿಕೃತವಾಗಿರುವಂಥ ಆದೇಶ ಬರೋವರೆಗೂ ಏಳನೇ ಏನು ಅರ್ಧ ಸಾವಿರಿ ಮುಷ್ಕರ ಇದೆ ಅದನ್ನು ಹಿಂದಕ್ಕೆ ಪಡೆಯೋದು ಬೇಡ ಅಂತ ಬೇರೆ ಬೇರೆ ಸಂಘ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆವಾಗ ಹೇಳ್ತಾ ಇದ್ರು ಸೊ ಅದರಲ್ಲಿ ಮನಸ್ತಾಪಗಳು ಮತ್ತು ಭಿನ್ನಾಭಿಪ್ರಾಯಗಳು ಇಂದಿಗೂ ಕೂಡ ಅದೇ ರೀತಿಯಾಗಿ ಕಂಟಿನ್ಯೂ ಇರುವಂಥದ್ದು ಇಂದಿಗೂ ಕೂಡ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘಗಳ ಮಧ್ಯೆ ತುಂಬ ಕಲಹಗಳಿರುವಂಥದ್ದು ತುಂಬ ಏನು ಜಗಳಗಳು ಕೂಡ ಒಳಗಿಂದೊಳಗೆ ಇರುವಂಥದ್ದು ನಮಗೂ ನಿಮಗೂ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯವಾಗಿದೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಿ ನೌಕರರು ಕೂಡ ತುಂಬ ಸ್ಟ್ರಾಂಗ್ ಆಗಿ ನಿಂತಿಲ್ಲ ಅಂತ ಅನಿಸುತ್ತೆ ಏನಕ್ಕಂದರೆ ರಾಜ್ಯ ಸರ್ಕಾರಿ ನೌಕರರ ಮಧ್ಯೆ ಕೂಡ ಇಲ್ಲಿ ಒಂದು ಒಳ್ಳೆಯ ಒಗ್ಗಟ್ಟು ಇಲ್ಲ ಸೊ ಬೇಸಿಕಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಮೊಟ್ಟ ಮೊದಲನೇದಾಗಿ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರ ಒಗ್ಗಟ್ಟಿದೆ ಅನ್ನೋದನ್ನು ಪ್ರೂವ್ ಮಾಡಬೇಕಾಗುತ್ತೆ ಏನಕ್ಕೆಂದರೆ ನಾವು ಏನೇ ಆದರೂ ಎಲ್ಲರೂ ರಾಜ್ಯ ಸರ್ಕಾರಿ ನೌಕರ ಸಂಘ ಸಂಸ್ಥೆಗಳು ಕೂಡ ಹೋರಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರ ಏಳಿಗೆಗಾಗಿ ಸರ್ಕಾರಿ ನೌಕರರಿಗೆ ಒಂದು ಒಳ್ಳೆಯ ಗಿಫ್ಟ್ಗಳು ಸಿಗುತ್ತೆ ಒಂದು ಒಳ್ಳೆಯ ಯೋಜನೆಗಳು ಸಿಗುತ್ತೆ ಇದರಿಂದ ಸರ್ಕಾರಿ ನೌಕರರ ಒಂದು ಜೀವನದಲ್ಲಿ ಪಾಸಿಟಿವ್ ಆಗಿರುವಂತಹ ಇಂಪ್ಯಾಕ್ಟ್ ಬರುತ್ತೆ ಅನ್ನೋ ಒಂದು ಮಾತನ್ನು ತಲೆಯಲ್ಲಿಟ್ಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡಿ ಮಾಡ್ತಿದ್ದಾರೆ ಏಳನೇ ವೇತನ ಸಮಿತಿ ರಾಜ್ಯ ಸರ್ಕಾರಿ ನೌಕರ ಸಂಘ ಷಡಕ್ಷೇರಿಯವರ ನೇತೃತ್ವದಲ್ಲಿ ಪ್ರೆಜರೈಸ್ ಮಾಡ್ತಾ ಇರುವಂಥದ್ದು ಎನ್ ಪಿ ಎಸ್ ಅನ್ನ ಕ್ಯಾನ್ಸಲ್ ಮಾಡಿ ಪಿ ಎಸ್ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘ ಶಾಂತಾರಾಮ್ ಅವರ ನೇತೃತ್ವದಲ್ಲಿ ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಅದೇ ರೀತಿಯಾಗಿ ಇನ್ನೊಂದು ಸಚಿವಾಲಯ ನೌಕರರ ಸಂಘ ಸರ್ಕಾರಿ ನೌಕರರ ಆಡಳಿತ ಸುಧಾರಣೆ ಅವರ ಒಂದು ನಿವೃತ್ತಿ ವಯಸ್ಸು ಕಡಿಮೆ ಮಾಡ್ತಾ ಮಾಡುವಂಥದ್ದಿರ್ಬೋದು ಅವರ ಒಂದು ಟ್ರಾನ್ಸ್ಫರ್ಗೆ ಸಂಬಂಧಿಸಿದಂಥ ನಿಯಮಗಳಲ್ಲಿ ಸಡ್ಲಿಕೆ ಅವರೊಂದು ಕಾನೂನಿನ ಒಂದು ಎಲ್ಲ ಚಟುವಟಿಕೆಗಳನ್ನು ಸರ್ಕಾರಿ ನೌಕರ ಸ್ನೇಹಿ ಮಾಡಬೇಕು ಅಂತ ಅವರು ಕೂಡ ಹೋರಾಡ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ನಾವು ಹೇಳೋದಾದರೆ ಪ್ರತಿಯೊಂದು ನೌಕರರ ಸಂಘ ಕೂಡ ಸರ್ಕಾರಿ ನೌಕರರ ಒಂದು ಜೀವನ ಸುಲಭವಾಗಲಿ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಮುಂದೆ ಬೇಡಿಕೆಗಳು ಇಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಒಂದೇನೆ ನಾವೆಲ್ಲರೂ ಕೂಡ ಸರ್ಕಾರದ ಒಂದು ಅಂಗವಾಗಿದ್ದೇವೆ ಸೊ ಬೇಸಿಕಲಿ ರಾಜ್ಯ ಸರ್ಕಾರ ಬೇರೆಯಲ್ಲ ರಾಜ್ಯ ಸರ್ಕಾರಿ ನೌಕರರು ಬೇರೆಯಲ್ಲ ಸೊ ರಾಜ್ಯ ಸರ್ಕಾರ ಅನ್ನೋದು ಒಂದು ಯಂತ್ರ ಆದರೆ ಅದರಲ್ಲಿರುವಂಥ ಸ್ಪೇರ್ ಪಾರ್ಟ್ಸ್ ಸರ್ಕಾರಿ ನೌಕರರಾಗಿದ್ದು ಸ್ಪೇರ್ ಪಾರ್ಟ್ಸ್ ಇರಲಿಲ್ಲ ಅಂದರೆ ಯಂತ್ರ ಕೂಡ ಇರೋದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಒಂದು ದ್ವೇಷವನ್ನು ಸರ್ಕಾರ ಕಟ್ಕೊಳ್ಳೋದಿಲ್ಲ ಆ್ಯಂಡ್ ಸರ್ಕಾರಿ ನೌಕರು ಕೂಡ ದ್ವೇಷ ಕಟ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾಗಿ ಇಲ್ಲಿ ಇಚ್ಛಿಸೋದಿಲ್ಲ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರು ಕೇಳ್ತಾ ಇರುವಂಥದ್ದು ಷಡಚೇರಿಯವರು ಕೇಳ್ತಾ ಇರುವಂಥದ್ದು ನಮಗೆ ಕೊಡಬೇಕಾಗಿರುವಂಥ ಯೋಜನೆಯನ್ನು ನೀಡಬೇಕಾಗಿರುವಂಥ ಯೋಜನೆಯನ್ನು ಸಕಾಲದಲ್ಲಿ ಸರ್ಕಾರ ನೀಡಿದರೆ ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಾವು ಎಷ್ಟು ಒಳ್ಳೆಯದರಾಗಿ ಇಲ್ಲಿ ಕೆಲಸ ಮಾಡ್ತಿದ್ವಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಕೆಲಸ ಕಾರ್ಯಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇವೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಸೊ ಆಗಿ ನಾವು ಇವಾಗ ನೋಡೋದಾದರೆ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂತಹ ಹಣವನ್ನು ಸರ್ಕಾರ ಕಾಯ್ದಿರಿಸದೆ ಇದ್ರೂ ಕೂಡ ಪರವಾಗಿಲ್ಲ ಸರ್ಕಾರ ಮನಸ್ಸು ಮಾಡಿದರೆ ಒಂದೇ ಒಂದು ದಿನದಲ್ಲಿ ಕ್ಯಾಬಿನೆಟ್ನಲ್ಲಿ ಆದೇಶವನ್ನು ಹೊರಡಿಸಿ ಹಣಕಾಸು ಇಲಾಖೆಯಿಂದ ಫಂಡನ್ನು ತೆಗೆದುಕೊಂಡು ಯಾವ ರೀತಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ನೀಡಲಾಯಿತು ಅದೇ ರೀತಿಯಾಗಿ ಒಂದು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಒಂದಿಗೆ ಏಳನೇ ವೇತನ ಆಯೋಗವನ್ನು ಕೂಡ ನೀಡಬಹುದು ಫೆಬ್ರವರಿ ಇಪ್ಪತ್ತಾರಕ್ಕೆ ಏಳನೇ ವೇತನ ಸಮಿತಿ ತನ್ನ ವರದಿಯನ್ನು ನೀಡ್ತಾ ಇದೆ ಅನ್ನೋ ಒಂದು ವಿಷಯ ಕೂಡ ಇವಾಗ ಚರ್ಚೆಗೆ ಬರ್ತಾ ಇರುವಂಥದ್ದು ಇನ್ನೂ ಕೂಡ ಅಧಿಕೃತ ಆದೇಶ ಇಲ್ಲ ಆದರೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಸದ್ಯದಲ್ಲೇ ಬರಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಂಡ್ ಫೆಬ್ರವರಿ ಇಪ್ಪತ್ತೇಳಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿರುವಂಥ ಘೋಷಣೆಯನ್ನ ಮಾಡುವ ಮುಖಾಂತರ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಗಿಫ್ಟ್ ಅನ್ನು ನೀಡಲಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇದಿಷ್ಟಾಗಿತ್ತು ಸಂಪೂರ್ಣ ಂತಹ ಮಾಹಿತಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಏನಕ್ಕೆ ಈ ಒಂದು ವಿಷಯ ಎಲ್ಲರಿಗೂ ಕೂಡ ಗೊತ್ತಾಗಲೇಬೇಕು ರಾಜ್ಯ ಸರ್ಕಾರಿ ನೌಕರರು ಮುಷ್ಕರವನ್ನು ಆವಾಗಲೂ ಕೂಡ ಮಾಡೋದಕ್ಕೆ ಸಿದ್ಧರಾಗಿದ್ದರು ಇವಾಗಲೂ ಕೂಡ ಸಿದ್ಧರಾಗಿದ್ದಾರೆ ಆವಾಗ ಎಷ್ಟು ಸಂಘ ಸಂಸ್ಥೆ ಪವರ್ಫುಲ್ ಆಗಿತ್ತು ಇವಾಗಲೂ ಕೂಡ ಅಷ್ಟೇ ಪವರ್ಫುಲ್ ಆಗಿದ್ದು ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರು ಕೂಡ ಸಂಘದ ಜೊತೆ ಇದ್ದು ಷಡಕ್ಷೇರಿಯವರಿಗೆ ನಮ್ಮೆಲ್ಲರ ಸಪೋರ್ಟ್ ಕೂಡ ಇದೆ ನಾವೆಲ್ಲರೂ ಕೂಡ ನಮ್ಮ ಒಂದು ಹಕ್ಕಿನ ನ್ಯಾಯಯುತವಾಗಿರುವಂಥ ಬೇಡಿಕೆಗಾಗಿ ಹೋರಾಡಲು ಸದಾ ಸಿದ್ಧರಿದ್ದೇವೆ ಸರ್ಕಾರಕ್ಕೆ ನಾವು ಒಳ್ಳೆಯ ಒಂದು ರೀತಿಯಲ್ಲಿ ಒಂದು ಮಾತುಕತೆಗಳ ಮುಖಾಂತರ ಈ ಒಂದು ಏಳನೇ ವೇತನ ಆಯೋಗವನ್ನು ಪಡೆಯುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದು ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನಮಗೂ ಕೂಡ ಒಳ್ಳೆಯದು ಸರ್ಕಾರಕ್ಕೂ ಕೂಡ ಒಳ್ಳೆಯದು ಸರ್ಕಾರ ಸ್ಪೆಷಲಿ ಸಿದ್ದರಾಮಯ್ಯನವರನ್ನ ಅವರ ಒಂದು ಹೆಸರನ್ನು ಹೇಳ್ಕೊಂಡು ಸರ್ಕಾರಿ ನೌಕರು ಬದುಕ್ತಾರೆ ಸೊ ಈ ರೀತಿಯಾದಂಥ ಒಂದಿಷ್ಟು ಸಂಪೂರ್ಣವಾಗಿರುವಂಥ ಮಾಹಿತಿ ಪಡೆದಿದ್ದೇವೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನಂದು ದಯವಿಟ್ಟು ಎಲ್ಲ ಸರ್ಕಾರಿ ನೌಕರರು ಅರಮನೆ ಮೈದಾನದಲ್ಲಿ ಬರುವಂತದ್ದನ್ನು ದಯವಿಟ್ಟು ಮರಿಬೇಡಿ ಆ ಒಂದು ದಿನ ಯಾವುದೇ ರೀತಿಯಾದಂಥ ಪ್ಲಾನ್ಗಳಿದ್ರು ಕೂಡ ಎಲ್ಲ ಕ್ಯಾನ್ಸಲ್ ಮಾಡಿ ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನ ಇದೆ ಶಕ್ತಿ ಪ್ರದರ್ಶನ ಮಾಡಬೇಕಾಗಿರುವಂಥದ್ದು ಸರ್ಕಾರಿ ನೌಕರರ ಇಲ್ಲಿ ಕರ್ತವ್ಯ ಆಗುತ್ತೆ ಎಷ್ಟು ಜಾಸ್ತಿ ಜನ ಸೇರ್ತೀವಿ ಅಷ್ಟೇ ಒಂದು ಒಳ್ಳೆಯ ಇಂಪ್ಯಾಕ್ಟ್ ಸರ್ಕಾರದ ಮೇಲೆ ಬೀಳುತ್ತೆ ಆ್ಯಂಡ್ ಅಷ್ಟೇ ಬೇಗ ನಮ್ಮ ಒಂದು ಬೇಡಿಕೆಗಳು ಈಡೇರುವಂತಹ ಒಂದು ಕೆಲಸ ಕಾರ್ಯ ಆಗುತ್ತದೆ ಅನ್ನೋ ಒಂದು ವಿಷಯವನ್ನು ದಯವಿಟ್ಟು ಎಲ್ಲರೂ ಕೂಡ ಇಟ್ಕೊಂಡು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನೊಂದು ಏಳನೇ ವೇತನ ಆಯೋಗದ ಅಧಿಕೃತ ಒಂದು ಮಾತುಗಳನ್ನು ಅಧಿಕೃತ ಭರವಸೆಯನ್ನು ಅಧಿಕೃತ ಆದೇಶವನ್ನು ಸಿದ್ದರಾಮಯ್ಯನವರಿಂದ ಪಡೆಯಲು ಖುದ್ದಾಗಿ ಎಲ್ಲರೂ ಕೂಡ ಕೂಡ ಬೆಂಗಳೂರಿಗೆ ಬನ್ನಿ ನಿಮ್ಮ ಸ್ನೇಹಿತರನ್ನು ಕೂಡ ಒಂದು ಯೋಜನೆ ಅಡಿಯಲ್ಲಿ ಒಂದು ಸ್ಲೋಗನ್ ಅಡಿಯಲ್ಲಿ ನಮ್ಮ ಚಿತ್ತ ಸರ್ಕಾರದತ್ತ ಅನ್ನೋ ಒಂದು ರೀತಿಯಲ್ಲಿ ಸಿ ಎಸ್ ಷಡಕ್ಷರಿಯವರ ಘೋಷಣೆಯನ್ನು ನೆನಪಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ಆ ದಿನ ತಪ್ಪದೆ ಬೆಂಗಳೂರಿಗೆ ಬನ್ನಿ ಅರಮನೆಯಲ್ಲಿ ಎಲ್ಲರೂ ಕೂಡ ಭೇಟಿಯಾಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ ಜೈ ಹಿಂದ್ ಜೈ ಕರ್ನಾಟಕ